ಇನ್ನು ಅಧ್ಯಾಯ ಏಳು ಭಾಳ ಸುಂದರವಾದ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಅಂತ ಹಿಂದಿನ ಅಧ್ಯಾಯದಲ್ಲಿ ಧ್ಯಾನದ ಬಗ್ಗೆ ದೀರ್ಘವಾದ ವಿವರಣೆ ಬಂದಿದೆ ಅರ್ಜುನ ಮನಸ್ಸಲ್ಲಿ ಮತ್ತೊಂದು ಪ್ರಶ್ನೆ ಶುರು ಆಯಿತು ಅವನು ಪ್ರಶ್ನೆ ಕೇಳ್ತಾನೆ ಅವನು ಹೇಳೇಬಿಟ್ಟಿದ್ದಾನೆ ಪರಿಪ್ರಶ್ನೆಯನ್ನು ಸೇವೆಯಾ ಅಂತ ಅವನು ಯಾಕೆ ಬಿಡ್ತಾನೆ ಕೇಳ್ತಾನೆ ಅವನು ಹೇಳ್ತಾನೆ ಕೃಷ್ಣ ನನಗೊಂದು ಪ್ರಾಬ್ಲಮ್ ಇದೆ ನೀನು ನನಗೆ ಧ್ಯಾನ ಹೇಳಿದೆ ಕರ್ಮ ಹೇಳಿದೆ ಕರ್ಮ ಸನ್ಯಾಸ ಹೇಳಿದೆ ಆದರೆ ನನಗೆ ಬೆಳೆಸ್ಕೊಳ್ಳೋದು ಹೇಗೆ ಅದನ್ನು ನಿನ್ನೊಳಗೆ ಪೂರ್ತಿ ಏಕತ್ರವಾಗಿ ಮನಸ್ಸನ್ನು ಉಳಿಸ್ಬೇಕಾದ್ರೆ ಏನು ಮಾಡಬೇಕು ಧ್ಯಾನ ಮಾಡಬೇಕು ಅಂತ ಹೇಳಿದೆ ಆದರೆ ನಿನ್ನ ಅಪರಂಪಾರವಾದ ರೂಪ ಅಸಾಧ್ಯವಾದಂಥ ರೂಪ ಜಗತ್ತನ್ನು ಆವರಿಸಿದಂಥ ರೂಪ ಅದು ನನಗೆ ಹಿಡ್ಕೊಳ್ಳೋದು ಹೇಗೆ ಮನಸ್ಸಲ್ಲಿ ಯಾವಾಗಲೂ ಅಲಗಾಡ್ಲಾರ್ದಂಗೆ ನಿನ್ನ ಮನಸ್ಸೇ ನಿನ್ನೆ ನಿನ್ನ ಚಿತ್ರ ನನ್ನ ಮನಸ್ಸಲ್ಲಿ ಕೂತ್ಕೊಳ್ಳೋದು ಹೇಗೆ ಅದಕ್ಕೆ ಏನು ಮಾಡಬೇಕು ಹೇಳು ಅಂತ ಕೇಳ್ತಾನೆ ಭಾಳ ಒಳ್ಳೆಯ ಪ್ರಶ್ನೆ ಇದು ಅದಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಕರೆಯುವಂಥದ್ದು ಮುಂದೆ ವಿವರಣೆ ಬರುತ್ತೆ ಜ್ಞಾನಾಂತ್ರಿ ಏನು ವಿಜ್ಞಾನಾಂತ್ರಿ ಏನು ಅಂತ ಮನಸ್ಸಲ್ಲಿ ನಿಮ್ಮ ಕೃಷ್ಣನ್ ನಿನ್ನ ನಿನ್ನೆ ಚಿತ್ರ ಬಿಟ್ಟು ಬೇರೆ ಬಂದಿರಬಾರ್ದು ಅದು ಕುಡಿಸ್ಕೊಳ್ಳೋದು ಹೇಗೆ ಅಂತ ಅದು ಕೃಷ್ಣ ಮಾತನ್ನು ಚೆಂದ ಹೇಳ್ತಾನೆ ಆಸಕ್ತ ಮನಃ ಪಾರ್ಥ ಯೋಗಂ ಯುಂ ಜನ್ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಿಸಿ ತೃಣು ನಾನು ಹೆಂಗೆ ಹೇಳ್ತೀನೋ ಹಂಗೆ ಸರಿಯಾಗಿ ಕೇಳ್ಕೊ ಐಡಿಯಲ್ ಟೀಚರ್ ಕೃಷ್ಣ ನಾನು ಹೆಂಗೆ ಹೇಳ್ತೀನೋ ಸರಿಯಾಗಿ ಕೇಳಿಸ್ಕೊ ನೀನು ಅಂತ ಹೇಳ್ತಾನೆ ಏನು ಹೇಳಬೇಕು ನನ್ನಲ್ಲಿಯೇ ಮನಸ್ಸಿಡಬೇಕು ನನ್ನ ಚಿತ್ರ ನಿನ್ನ ಮನಸ್ಸಲ್ಲಿ ಯಾವಾಗ ಇರಬೇಕು ಅಂದರೆ ಈ ಪ್ರಯತ್ನ ಮಾಡಬೇಕು ನನ್ನಲ್ಲಿಯೇ ಮನಸ್ಸಿಟ್ಟು ನಾನೇ ಗತಿ ಎಂದು ನಂಬಿ ನೀನು ನನ್ನನ್ನೇ ಭಜಿಸುವುದಾದರೆ ಸದಾಕಾಲ ಅದು ಸರಿಯಾದ ರೀತಿಯಲ್ಲಿ ಯಾವ ಸಂಶಯವಿಲ್ಲದೆ ನಾನು ನಿನ್ನ ಮನಸ್ಸಿನಲ್ಲೇ ಉಳಿತೇನೆ ಕಂಡೀಷನ್ಸ್ ಎಷ್ಟಿದೆ ನೋಡಿ ಅದು ಮೊದಲು ನನ್ನಲ್ಲೇ ಮನಸ್ಸಿಡಬೇಕು ಎರಡನೇದು ನನ್ನನ್ನೇ ಭಜಿಸಬೇಕು ಎರಡನೇದು ಮುಖ್ಯ ಅಂತ ನನ್ನ ಸರಿಯಾದ ರೀತಿಯಲ್ಲಿ ಭಜಿಸಬೇಕು ಯಾವಾಗಲೂ ಭಜಿಸಬೇಕು ಹೀಗೆ ಇರು ಅಭ್ಯಾಸ ಆಗಿ ಹೋಗುತ್ತೆ ಸರ್ ದಿವಸದ ಮೇಲೆ ಆಮೇಲೆ ನಾನು ನಿನ್ನ ಮನಸ್ಸಲ್ಲಿ ಕೂತ್ಕೋತೀನಿ ಅಂತ ಹೇಳ್ತಾನೆ ಕೃಷ್ಣ ಅವನ ಮೇಲೆ ದಯ ತೋರಿಸಿದಾಗ ಅವನು ಹೇಳಿದ ಶ್ಲೋಕಕ್ಕೆ ಅತ್ಯಂತ ಸಂವಾದಿಯಾಗಿ ಬರುವಂಥ ಇನ್ನೊಂದು ಶ್ಲೋಕ ಕಗ್ಗದ್ದು ನನಗೆ ಭಾಳ ಇಷ್ಟ ಆ ಕೃಷ್ಣ ಹೇಗೆ ಹೇಳ್ತಾನೆ ಇದನ್ನು ಮಾಡಿದಾಗ ನಿನಗೆ ಭಗವಂತನ ಧ್ಯಾನ ಮನಸ್ಸಲ್ಲಿ ಕೂತ್ಕೊಳ್ಳುತ್ತದೆ ಅಂತ ಹೇಳೋದನ್ನು ಇಲ್ಲಿ ಪದ್ಯ ಒಂಬೈನೂರ ಹದಿನೆಂಟು ನೈನ್ ಒನ್ ಏಯ್ಟ್ ಎಷ್ಟೋ ಸಲ ನಾನು ಪದ್ಯ ಗಮನಿಸೇ ಇರಲಿಲ್ಲ ಇದನ್ನು ನಂತರ ಓದಿದಾಗ ಅನ್ನಿಸ್ತು ಇಡೀ ಅಧ್ಯಾಯದ ಬಂದುಬಿಡ್ತದೆ ಇದರೊಳಗೆ ಅಂತ ಆ ಕೃಷ್ಣ ಹೇಳಿದ ಶ್ಲೋಕಕ್ಕೆ ಸರಿಯಾಗಿ ಬರುವಂಥದ್ದು ನೆನೆ ನೆನೆದು ಗಹನವನು ಜೀವನ ರಹಸ್ಯವನು ಮನವ ಬಳಲಿಸಿ ಸೋಲಿಸಿರುವ ತತ್ವವನು ಅದು ಏನು ಮಾತು ಮನವ ಬಳಲಿಸಿ ಸೋಲಿಸಿರುವ ತತ್ವವನು ಮನನದ ಮೌನದ ಧ್ಯಾನದಲ್ಲಿ ಮಣಿಮಣಿದು ಕೈ ಮುಗಿಯೋ ಮಂಕುತಿಮ್ಮ ಅವನು ಹೇಳಿದ್ದು ಅದೇ ತಾನೇ ಕೃಷ್ಣ ಹೇಳಿದ್ದು ಮೈಯಾಸಕ್ತ ಮನಃ ನನ್ನಲ್ಲೇ ಆಸಕ್ತಿ ಇರಬೇಕು ಪಾರ್ಥ ನನ್ನ ಮನುಷ್ಯ ಅಷ್ಟು ನಾನೇ ಗತಿಯಂತ ತಿಳ್ಕೊಳ್ಬೇಕು ನನ್ನನ್ನೇ ಭಜಿಸಬೇಕು ಸರಿಯಾದ ರೀತಿಯಲ್ಲಿ ಭಜಿಸಬೇಕು ಅದು ಎಲ್ಲವನ್ನೂ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ನೆನೆ ನೆನೆದು ಗಹನವನು ಅತ್ಯಂತ ಗಹನವಾದಂಥ ಸತ್ವ ಏನಿದೆಯಲ್ಲ ಅದು ಭಗವತ್ ಸ್ವರೂಪ ನೆನೆ ನೆನೆದು ಗಹನವನು ಜೀವನ ರಹಸ್ಯವನು ಜೀವನದ ರಹಸ್ಯವೇ ಆ ಮೂಲ ತತ್ವ ಜೀವನ ರಹಸ್ಯವನು ಅದು ಹೇಗಿದೆ ಅಂದರೆ ಮನವ ಬಳಲಿಸಿ ಸೋಲಿಸಿರುವ ತತ್ವವನು ಎಷ್ಟು ಚೆಂದ ಅದು ಎಷ್ಟು ಜನ ಎಷ್ಟು ವರ್ಷಗಳ ಶತಶತಮಾನಗಳಿಂದ ಸಹಸ್ರ ವರ್ಷಗಳಿಂದ ಆ ಭಗವಂತನ ರೂಪ ಹೇಗಿದ್ದಿತ್ತು ಅಂತ ಚಿಂತನೆ ಮಾಡಿ ಮಾಡಿ ಸೋತು ಹೋಗಿದ್ದಾರೆ ಅದಕ್ಕೆ ಚೆಂದ ಹೇಳ್ತಾರೆ ನೋಡಿ ಮನವ ಬಳಲಿಸಿ ಸೋಲಿಸಿರುವ ತತ್ವವನ್ನು ಮನಸ್ಸನ್ನು ಬಳಲಿಸಿ ಬಿಟ್ಟಿದೆ ಅದು ಯಾವುದು ಅಂತ ಸೋಲಿಸಿ ಹೋಗಿದ್ದೇನೆ ಗೊತ್ತಾಗಿಲ್ಲ ನಮಗೆ ಅದಕ್ಕೆ ಮನವ ಬಳಲಿಸಿ ಸೋಲಿಸಿರುವ ತತ್ವವನ್ನು ಅದನ್ನು ಹೇಗೆ ಮಾಡಬೇಕು ಮನನದ ಏಕಾಂತದಲ್ಲಿ ಮೌನದ ಧ್ಯಾನದಲ್ಲಿ ಏಕಾಂತದಲ್ಲಿ ಧ್ಯಾನದಲ್ಲಿ ಮಣಿ ಮಣಿದು ಕೈ ಮುಗಿಯೋ ಮಂಕುತಿಮ್ಮ ಸದಾಕಾಲ ಅದನ್ನೇ ಚಿಂತನೆ ಮಾಡ್ತಾ ಇರಬೇಕು ಆ ಪದ್ಯಕ್ಕೆ ತುಂಬ ಸಂವಾದಿಯಾಗಿ ಬಂದಂಥದ್ದು ಮುಂದೆ ಭಗವದ್ಗೀತೆಯಲ್ಲಿ ಕೃಷ್ಣ ಇನ್ನೊಂದು ವಿಶೇಷತೆನೇ ಹೇಳ್ತಾನೆ ಇದು ಬಹಳ ಇದು ಅರ್ಜುನ ಕೇಳ್ತಾನೆ ಹೌದಪ್ಪ ನೀನು ರೂಪ ಸಿಗಬೇಕು ನನಗೆ ಒಂದು ರೂಪ ತೋರಿಸ್ಬಿಡಪ್ಪ ಯಾವುದನ್ನು ಮೇಲೆ ಏನು ಯಾವುದು ತಿಳ್ಕೊಳ್ಳೋಕೆ ಬೇಕಾಗಿಲ್ವೋ ಅಂಥದ್ದು ಯಾವುದು ಅಂತ ಅದನ್ನು ಕೃಷ್ಣ ಹೇಳ್ತಾನೆ ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷಾಮ್ಯಶೇಷತ ಯಜ್ಞಾತಾನೇಹ ಭೂಯೋನ್ಯ ಜ್ಞಾತವ್ಯಂ ಅವಶಿಷ್ಯತೆ ಜ್ಞಾತಮ್ಮ ಅವಶಿಷ್ಯತೆ ಒಂದು ಸಲ ತಿಳ್ಕೊಂಡ್ಮೇಲೆ ಇನ್ನು ತಿಳ್ಕೊಳ್ಬೇಕಾದ ಯಾವುದು ಉಳಿದಿಲ್ಲ ನಿನಗೆ ಅಂಥದ್ದು ಹೇಳ್ತೀನಿ ಯಾವುದನ್ನು ತಿಳ್ಕೊಂಡ ಮೇಲೆ ಇನ್ನು ತಿಳ್ಕೊಳ್ಬೇಕಾದದ್ದು ಯಾವುದೂ ಇಲ್ಲ ಯಾವಾಗಲೂ ನಾವು ಪ್ರಯತ್ನ ಮಾಡ್ತಾ ಹೋಗ್ತೀವಿ ಹೋಲ್ ಎಜುಕೇಷನ್ ಇಸ್ ಅ ಪ್ರಾಸೆಸ್ ಆಫ್ ಗೋಯಿಂಗ್ ಫ್ರಮ್ ದ ನೋನ್ ಟು ದ ಅನ್ನೋನ್ ಗೊತ್ತಿರೋದರಿಂದ ಗೊತ್ತಿಲ್ಲದ್ರ ಕಡೆಗೆ ಹೋಗಿ ಅದನ್ನು ಗೊತ್ತು ಮಾಡ್ಕೋಬೇಕು ಮತ್ತು ಗೊತ್ತಿಲ್ಲದ್ರ ಕಡೆ ಹೋಗಬೇಕು ಜೀವನ ಪರ್ಯಂತ ಗೊತ್ತಿಲ್ಲದ ಹುಡುಕಾಡ್ತಾ ಮಾಡ್ತಾ ಹೋಗಬೇಕು ಆದರೆ ಇವನು ಹೇಳೋದೇನು ಅಂದರೆ ಯಾವುದನ್ನು ತಿಳ್ಕೊಂಡ್ರೆ ಮುಂದೆ ತಿಳ್ಕೊಬೇಕಾದದ್ದು ಏನೂ ಇಲ್ಲ ಅನ್ನುವಂಥದ್ದನ್ನು ಹೇಳ್ಬಿಡ್ತೇನೆ ನಿನಗೆ ಅಂತ ಹೇಳ್ತಾನೆ ವಿಶೇಷ ಹೇಳ್ತಾನೆ ಜ್ಞಾನ ಅಂದರೆ ಏನು ಅಂತ ಕೃಷ್ಣ ಹೇಳ್ತಾನೆ ಜ್ಞಾನ ಅಂದರೆ ತಿಳಿವು ಅರಿವು ಬರಬೇಕು ನನಗೆ ತಿಳಿವು ಬರಬೇಕು ವಿಜ್ಞಾನ ಅಂದರೆ ಅನುಭವ ಅಂತ ಹೇಳ್ತಾನೆ ವಿಶೇಷವಾದಂಥ ಜ್ಞಾನ ಅದು ಅನುಭವ ಬರಬೇಕು ನಮ್ಮ ಜೀವನದಲ್ಲಿ ಎರಡೂ ಆಗಬೇಕು ಒಂದು ತಿಳಿವಿರಬೇಕು ಇರಬೇಕು ಒಂದು ಅನುಭವ ಆಗಬೇಕು ಆ ಎರಡರ ಸಂಯೋಗದಿಂದ ಮಾತ್ರ ಭಗವಂತನ ದರ್ಶನ ಸಾಧ್ಯ ಅಂತ ಹೇಳ್ತಾನೆ ಜ್ಞಾನ ವಿಜ್ಞಾನ ಎರಡೂ ಇರಬೇಕು ನಿನಗೆ ಅಂತ ಜ್ಞಾನ ಅಂದರೆ ತಿಳುವ ವಿಷಯದ ಬಗ್ಗೆ ಬೇಕು ವಿಜ್ಞಾನ ಅಂದರೆ ಅನುಭವ ಆಗಬೇಕು ಅಂತ ಈ ಅಂತರೀಕ್ಷಣ ಎಷ್ಟು ಚೆಂದ ಹೇಳ್ತಾನೆ ಅಂದರೆ ಅದನ್ನು ಡಿ ವಿ ಜಿ ಕಂಡರಿಸಿದಂಥ ಬಗ್ಗೆ ಕೃಷ್ಣ ಹೇಳಬೇಕಾದ್ರೆ ಮತ್ತೊಂದು ಶ್ಲೋಕಲ್ಲಿ ಹೇಳ್ತಾನೆ ನೀ ಕಣ್ಣು ತೆಗೆದಾಗ ಹೊರಗಡೆ ಏನೇನು ಕಾಣಿಸುತ್ತಲ್ಲ ನೀನು ಅನುಭವಕ್ಕೆ ಬರ್ತದಲ್ಲ ಇಂದ್ರಿಯಗಳಿಗೆ ಅನುಭವ ಆಗುವಂಥದ್ದೆಲ್ಲನೂ ಅವು ಹೇಗೆ ಅಂದರೆ ರಾಶಿ ರಾಶಿ ತಂತಂದು ಒಳಗೆ ಹಾಕ್ತಾವೆ ನಿಮಗೆ ಅನುಭವಗಳನ್ನು ಇಲ್ಲಿಂದ ನಿಮ್ಮ ಮನೆಗೆ ಹೋಗಿದ್ರು ಹತ್ತು ಅನುಭವ ಆಗಿರ್ತಿ ಹತ್ತು ಜನ ನೋಡ್ತೀರಿ ಒಬ್ಬರನ್ನ ಆ ಅನುಭವ ನನಗೆ ಹಾಗೆ ಮನಸ್ಸಿನ ಆಳಕ್ಕಿಳ್ಕೊಂಡಿದೆ ಅವು ಕಣ್ಣು ಕಿವಿ ನಾಲಿಗೆ ಚರ್ಮ ಎಲ್ಲವೂ ತಂತಂತಂತಂದು ರಾಶಿ ರಾಶಿ ಕ್ಷಣ ಕ್ಷಣಕ್ಕೆ ಹಾಕ್ತಾ ಇದ್ದಾವೆ ಅನುಭವ ಅದು ಅದು ರಾಶಿ ಹಾಕೊಂಡ್ರೆ ಏನು ಪ್ರಯೋಜನ ಕೊನೆಗೆ ಏನು ಮಾಡ್ತೀನಿ ಕಣ್ಣು ಮುಚ್ಚಿ ವಿಚಾರ ಮಾಡಿ ಯಾವುದು ಬೇಕೋ ಇಟ್ಕೋ ಬೇಡ ತೆಗೆದು ಹಾಕು ಆ ಒಳಗಡೆ ಚಿಂತನೆ ಮಾಡಿದಾಗ ಅದು ಜ್ಞಾನ ಆಗ್ತದೆ ಹೊರಗಡೆ ಇದ್ದದ್ದು ವಿಜ್ಞಾನ ಆ ಜ್ಞಾನ ವಿಜ್ಞಾನ ಎರಡೂ ಸೇರಿಕೊಂಡಾಗ ಮಾತ್ರ ಭಗವಂತನ ದರ್ಶನ ಸಾಧ್ಯ ಅಂತವನು ಹೇಳಿದ್ದನ್ನು ಡಿ ವಿ ಜಿ ಪದ್ಯದಲ್ಲಿ ಹ್ಯಾಕ್ ಬರೀತಾರೆ ನೋಡಿ ಪದ್ಯ ಎಂಟುನೂರ ಐವತ್ತೊಂದು ಏಟ್ ಫೈವ್ ಒನ್ ತೆರೆದು ನೋಡು ಚಿತ್ ಸತ್ವ ಮೂರ್ತಿಯ ನೃತ್ಯ ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ ಉನ್ಮುಖನು ನೀನೆರಡು ಜಗಕ್ಕೆ ಇರುತ್ತಿರಲಾಗ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ ಎಷ್ಟು ನಾಲ್ಕು ಸಾಲಲ್ಲಿ ಹೇಳುವಂಥದ್ದು ತೆರೆದು ನೋಡು ಚಿತ್ ಸತ್ಯ ಸತ್ವ ಮೂರ್ತಿಯ ನೃತ್ಯ ಆ ಒಳಗೆ ಸತ್ಯ ಇದೆಯಲ್ಲ ಜಗತ್ತಿನ ಸತ್ಯ ಇದೆಯಲ್ಲ ಹೊರಗಡೆ ನರ್ತನ ಕಾಣಿಸ್ತಾ ಇದೆ ಆ ಸೃಷ್ಟಿ ಮಾಡಿದಂಥದ್ದು ಆ ಮೂಲ ಸತ್ವ ತನ್ನ ಕಣ್ಣಿಗೆ ಗೋಚರವಾಗಿ ಜಗತ್ತನ್ನು ನಡೆಸ್ತಾ ಇದೆ ಕಣ್ಣು ತೆರೆದಾಗ ಆಗುವಂಥದ್ದು ಅದಕ್ಕೆ ಹೇಳ್ತಾರೆ ಕಣ್ಣು ತೆರೆದೆ ನೋಡು ಚಿತ್ ಸತ್ವ ಮೂರ್ತಿಯ ನೃತ್ಯ ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ ಕಣ್ಣು ಮುಚ್ಚಿ ಒಳಗಡೆ ಅಂತರಿಕ್ಷ ನೋಡಿದಾಗ ಈ ಹೊರಗಿನ ಆಟ ಆಡುವಂಥ ಏನಿದೆಯಲ್ಲ ಇದ್ರೆಲ್ಲದೂ ಸೂತ್ರರೂಪ ಒಳಗಡೆ ಇದೆ ಅಂತ ಗೊತ್ತಾಗುತ್ತೆ ನಿಶ್ಚಲ ಶುದ್ಧ ಸತ್ವ ಉನ್ಮುಖನು ನೀನೆರಡು ಜಗಕ್ಕೆ ಇರುತ್ತಿರಲಾಗ ನಾನು ಎರಡರಲ್ಲೂ ಇರಬೇಕು ಬರೀ ಹೊರಗಡೆ ನೋಡ್ತಾ ಇದ್ದರೆ ನೃತ್ಯ ಮಾತ್ರ ಕಾಣಿಸುತ್ತೆ ಅದು ಅನುಭವ ಮಾತ್ರ ಹೊರಗಡೆ ಬರುವಂಥದ್ದು ಆದರೆ ಒಳಗಡೆ ಕೂಡ ತಿರುಗಿಸ್ಕೊಂಡಾಗ ಅಲ್ಲಿ ವಿಜ್ಞಾನ ವಿಜ್ಞಾನ ಹೋಗಿ ಜ್ಞಾನನೂ ಆಗ್ತದೆ ಉನ್ಮುಖನು ನೀನೆರಡು ಜಗಕ್ಕೆ ಇರುತ್ತಿರಲಾಗ ಒಳಗಿನ ಜಗತ್ತಿಗೂ ಹೊರಗಿನ ಜಗತ್ತಿಗೂ ಎರಡೂ ಮುಖ ಮಾಡಿ ನಿಂತ್ಕೋಬೇಕು ನೀನು ಇದ್ದಾಗ ಮಾತ್ರ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ ಹೃದಯದ ಮಧ್ಯದಲ್ಲಿ ಶಾಂತಿ ಬರೋದು ಯಾವಾಗ ಅಂದಾಗ ಹೊರಗಿನ ನೃತ್ಯವನ್ನು ಗಮನಿಸಬೇಕು ಕಣ್ಣು ತೆಗೆದಾಗ ಇರುವಂಥ ವಿಜ್ಞಾನ ಅನುಭವ ಇದೆಯಲ್ಲ ಅದು ಕಣ್ಣು ಮುಚ್ಚಿದಾಗ ಒಳಗಿರುವಂಥ ಜ್ಞಾನ ತಿಳಿವು ಅರಿವು ಇದೆಯಲ್ಲ ಅವೆರಡೂ ಸೇರಿಕೊಂಡಾಗ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ ಆ ಹೃನ್ಮಧ್ಯದಲ್ಲಿ ಶಾಂತಿ ಸಕ್ಕರೆ ಮುಂದೆ ಏನೂ ಬೇಕಾಗಿಲ್ಲ ನಮಗೆ ಯಾವುದನ್ನು ತಿಳಿದ್ಮೇಲೆ ಮುಂದೆ ಏನು ಬೇಕಾಗಿಲ್ವೋ ಅದು ಸಿಗತ್ತೆ ಅಂತ ಒಂದು ಘಟನೆ ಬರ್ತದೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಚಿಕ್ಕವರಾಗಿದ್ದಾಗ ಹುಡುಗರಾಗಿದ್ದಾಗ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಅಲ್ಲಲ್ಲಿ ಉಪನ್ಯಾಸಕ್ಕೆ ಹೋಗಿ ಇದ್ದರು ಅವ್ರನ್ನ ಹೋದಾಗ ಭಗವಂತನ ದರ್ಶನ ಅಂತ ಮಾತಾಡ್ತಾ ಇದ್ರು ಸಲ ಮಾತಾಡಿ ಬಂದು ಸಾಯಂಕಾಲ ಮನೆಗೆ ಬಂದಿದ್ದಾರೆ ಇವ್ರ ತಂದೆ ದೇವೇಂದ್ರನಾಥ್ ಠಾಕೂರ್ ಠಾಕೂರವ್ರು ಅವ್ರ ಸ್ನೇಹಿತರೊಬ್ಬರು ಮನೆಗೆ ಬಂದ್ರಂತೆ ಇವ್ರ ಮನೆಗೆ ಬಂದು ಹುಡುಗ ರವೀಂದ್ರನಾಥನ್ ಮಾತಾಡಿಸಿ ರವೀಂದ್ರ ಇನ್ನೊಂದು ಲೆಕ್ಚರ್ ತುಂಬ ಚೆನ್ನಾಗಿತ್ತು ಸಾಯಂಕಾಲ ಇವತ್ತು ತುಂಬ ಚೆನ್ನಾಗಿ ಮಾತಾಡಿದೆ ಭಗವಂತನ ದರ್ಶನದ ಬಗ್ಗೆ ಮಾತಾಡಿದೆಲ್ಲ ನಿನಗಾಗಿದೆಯಾ ಅಂತ ಕೇಳಿದ್ರಂತೆ ಇದು ಭಾಳ ಚಂದ ನಿನಗಾಗಿದೆಯಾ ಅಂತ ಟ್ಯಾಗೋರು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಪರವಾಗಿಲ್ಲ ವಿಚಾರ ಮಾಡು ಅಂದು ಹೋಗ್ಬಿಟ್ರು ಹಿರಿಯರು ಇವರು ತಲೆಗೆ ಕೊರಿಯೋಕೆ ಶುರು ಆಯಿತು ನಾನು ಭಗವಂತನ ದರ್ಶನ ಅಂತ ಮಾತಾಡ್ತಾ ಇದ್ದೇನೆ ನನಗೊಂದು ಕ್ಷಣ ಆದರೂ ಆಗಿದೆಯಾ ಅದು ಆದದ್ರೆ ಹೇಗಾಯಿತು ಅಂತ ಗೊತ್ತಿಲ್ಲ ಮರುದಿನ ಅದು ಇತ್ತು ಅವ್ರು ಬೆಳಿಗ್ಗೆ ದಿನಾಲೂ ವಾಕಿಂಗ್ ಹೋಗೋರು ಹೋಗಬೇಕಾದ್ರೆ ಆ ಕೆರೆ ಐತೆ ಕೆರೆಯಲ್ಲಿ ಬೋಟಿಂಗ್ ಹೋಗ್ಬೇಕು ಅವರು ಬೋಟಲ್ಲಿ ಕೂತ್ಕೊಂಡ್ಬಿಡೋರು ಎರಡೆರಡು ಮೂರು ಮೂರು ತಾಸು ಆ ಬೋಟ್ ಮೇಲೆ ಕರ್ಕೊಂಡು ಹೋಗೋದು ಅವ್ನು ಹುಟ್ಟು ಹಾಕಿ ಮಧ್ಯದಲ್ಲಿ ಅವ್ರು ನಿಂತ್ಕೊಂಡ್ಬಿಡೋದು ಹಾಗೆ ಮಾಡ್ತಿದ್ದರು ಆ ಕೆರೆಗೆ ಹೋಗ್ತಿರ್ಬೇಕಾದ ದಾರಿಯಲ್ಲಿ ಹಿಂದಿನ ದಿವಸ ಮಳೆಯಾಗಿದೆ ಬಹುಶಃ ರಸ್ತೆ ತುಂಬ ಹೋಲ್ಸ್ ಇತ್ತು ಅನಿಸುತ್ತೆ ಹಾಗಿರೋದು ಒಳ್ಳೆಯದು ಒಂದೊಂದು ಸಲ ತುಂಬ ತೆಗ್ಗು 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 ಇತ್ತು ರಸ್ತೆಯಲ್ಲೆಲ್ಲ ಹಿಂದಿನ ದಿವಸ ಮಳೆಯಾಗಿದೆ ಮಳೆಯಾಗಿ ಆ ಎಲ್ಲೆಲ್ಲ ತು ತೆಗ್ಗಿತ್ತಲ್ಲ ರಸ್ತೆಯಲ್ಲೆಲ್ಲ ನೀರು ತುಂಬಿಕೊಂಡಿದೆ ಇವರು ಹೀಗೆ ಹೇಗೆ ದಟ್ಕೊಂಡು ಹೋಗ್ತಾ ಇದ್ದಾರೆ ಟಕ್ಕಂತ ಸೂರ್ಯೋದಯ ಆಯಿತು ಸೂರ್ಯೋದಯ ಸೂರ್ಯ ಮೇಲೆ ಬಂದ ತಕ್ಷಣ ಸೂರ್ಯನ ಕಿರಣಗಳೆಲ್ಲ ಆ ನೀರು ನಿಂತ್ಕೊಂಡಿತ್ತಲ್ಲ ಸಣ್ಣ 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 ಗುಡ್ಡೆ ಅಲ್ಲಿ ಅಲ್ಲಿ ಅದ್ಮೇಲೆ ಬಿತ್ತು ಒಂದು ಸಲ ಕಣ್ಣು ಮುಚ್ಕೊಂಡ್ಬಿಟ್ರು ನೋಡೋಕ್ಕಾಗಲಿಲ್ಲ ಅವ್ರಿಗೆ ಒಂದೇ ಸಲ ಪ್ರತಿಫಲನಾಗ್ಬಿಡುತ್ತಲ್ಲ ಅವ್ರಿಗೆ ಏನು ಅನ್ನಿಸ್ತು ಅಂದರೆ ಸೂರ್ಯ ಒಬ್ಬ ಅಲ್ಲಿ ಬಂದಾಗ ಈ ನೂರಾರು ಪಾಟ್ ಹೋಲ್ಸ್ ಇದಾವಲ್ಲ ಇಲ್ಲೆಲ್ಲ ಸಣ್ಣ 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 ತೆಗ್ಗಿದೆಯಲ್ಲ ಅದರೊಳಗೆ ಒಬ್ಬೊಬ್ಬ ಸೂರ್ಯ ಬಂದಂಗೆ ಅನಿಸ್ಬಿಡ್ತು ಒಂದು ಕ್ಷಣ ಮೈನ್ ಜುಮ್ ಅವ್ರದ್ದು ನಾನು ಒಬ್ಬ ಸೂರ್ಯನ ಅಲ್ಲಿ ನೋಡ್ತಾ ಇದ್ದೀನಿ ಸಹಸ್ರ ಸೂರ್ಯ ಇಲ್ಲಿ ಸೇರಿಕೊಂಡಿದ್ದಾರೆ ಏಕಕ್ಷರದಲ್ಲಿ ಭಗವಂತ ಎಲ್ಲ ಕಡೆಗೆ ಇರ್ಬೋದಲ್ಲ ಅಂದ್ಬಿಡ್ತು ಅಲ್ಲಿ ಕೂತ್ಕೊಂಡ್ಬಿಟ್ರು ಅದೇನು ಅನ್ನಿಸ್ತೋ ಗೊತ್ತಿಲ್ಲ ಮನಸ್ಸಿಗೆ ಸಾಯಂಕಾಲ ಮುದುಕರ ಮನೆಗೆ ಹೋದ್ರಂತೆ ಇವರು ದೇವೇಂದ್ರನಾಥ್ ಠಾಕೂರ್ ಅವರು ಸ್ನೇಹಿತರು ಬಂದಿದ್ದರು ಮನೆಗೆ ಹೋದ್ರಂತೆ ಮನೆಗೆ ಹೋದ ತಕ್ಷಣ ನೀನೇ ನಮ್ಮ ಮನೆಗೆ ಬಂದಿದ್ದರೆ ಉತ್ತರ ಕೊಡೋಕ್ಕಾಗಲಿಲ್ಲ ಅಂತ ಅವ್ರು ಹೇಳ್ದಂತೆ ಏನು ಮಾತಾಡಬೇಕಾಗಿಲ್ಲ ಆಗಿದೆ ಹೋಗು ಅಂದ್ರಂತೆ ಅಷ್ಟೇ ಆಗಿದೆ ಅಂತ ಹೇಳ್ಕೋಬೇಕಾಗಿಲ್ಲ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಅಂತ ಅದು ಶಾಂತಿ ಸಿಗಬೇಕಾದ್ರೆ ಈ ಎರಡನ್ನೂ ಇರಬೇಕು ಹೊರಗಿನ ನೃತ್ಯ ನೋಡಬೇಕು ಒಳಗಿನ ಶು ಶುದ್ಧ ಶಕ್ತಿಯ ಸತ್ವವನ್ನು ನೋಡಬೇಕು ಅಂತ ಹೇಳ್ತಾರೆ ಮುಂದೆ ಈ ಅಧ್ಯಾಯದಲ್ಲಿ ಭಗವಂತ ಪ್ರಕೃತಿಯ ಬಗ್ಗೆ ಹೇಳೋಕ್ಕೆ ಶುರು ಮಾಡ್ತಾನೆ ಈ ಪ್ರಕೃತಿಯನ್ನು ನಾನೇ ಮಾಡಿದ್ದು ಎರಡು ಥರದ ಪ್ರಕೃತಿ ಇದೆ ಅವ ನನ್ನೊಳಗೆ ಒಂದು ಅಪರ ಪ್ರಕೃತಿ ಇನ್ನೊಂದು ಪರ ಪ್ರಕೃತಿ ಅಂತಿದೆ ಎಷ್ಟು ಚಂದದ ಮಾತು ಹೇಳ್ತಾ ಹೋಗ್ತಾನೆ ಪ್ರಕೃತಿಯಲ್ಲಿ ಎರಡು ರೀತಿ ಅಪರ ಪ್ರಕೃತಿ ಮತ್ತು ಪರ ಪ್ರಕೃತಿ ಅಪರ ಪ್ರಕೃತಿಯದು ಹೊರಗೆ ಕಾಣಿಸುವಂಥದ್ದು ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗುವಂಥದ್ದು ಅವು ಎಂಟು ಅಂತ ಹೇಳ್ತಾನೆ ಎಂಟು ಗುಣಗಳು ಯಾವುದು ನಮ್ಮ ಐದು ಪಂಚೇಂದ್ರಿಯಗಳು ಅದರ ಜೊತೆಗೆ ಬುದ್ಧಿ ಮನಸ್ಸು ಅಹಂಕಾರ ಈ ಮೂರೂ ಸೇರಿದರೆ ಎಂಟು ಈ ಎಂಟು ಗುಣಗಳಿಗೆ ಸಿಗುವಂಥದ್ದು ಇದೆಯಲ್ಲ ಇದು ಹೊರ ಕಾಣಿಸುವಂಥ ಪ್ರಪಂಚ ಇದು ಅಪರಾ ಪ್ರಕೃತಿ ಇದು ಕಣ್ಣಿಗೆ ಕಾಣಿಸುವಂಥದ್ದು ಜೀವದ ಅನುಭವಕ್ಕೆ ಬರುವಂಥದ್ದು ನಾನು ಅದೇ ಹೇಳಿ ಮತ್ತೆ ಹೇಳ್ತಾ ಇದ್ದೀನಿ ಅನುಭವಕ್ಕೆ ಬರುವಂಥದ್ದು ಇನ್ನು ಅನುಭವವನ್ನು ದಾಟಿ ಹೋಗುವಂಥದ್ದು ಇನ್ನೊಂದಿದೆ ಅದು ಪ್ರಕೃತಿ ಅಂತ ಹೇಳ್ತಾನೆ ಆ ಪ್ರಕೃತಿ ಹೇಗಿದೆ ಅಂದರೆ ಕಣ್ಣಿಗೆ ಕಾಣಿಸೋಲ್ಲ ಕಣ್ಣಿಗೆ ಕಾಣಿಸಲ್ಲ ಆದರೆ ಈ ಪ್ರಕೃತಿ ಆಗಿರೋದಕ್ಕೆ ಅದೇ ಕಾರಣ ಎಷ್ಟು ಚೆನ್ನಾಗಿದೆ ನೋಡಿ ಹೊರಗಡೆ ಆಟ ಆಡಿಸೋರೊಬ್ಬರು ಪಪೆಟ್ ಆಡಿಸ್ತಿರ್ತಾನೆ ಆ ಪಪೆಟ್ಟು ಹೀಗೆ ಕೈ ಕಾಲೆಲ್ಲ ಮಾಡ್ತಾ ಇರುತ್ತೆ ಅದು ಸ್ವಂತ ಮಾಡೋಲ್ಲ ಅದು ಯಾರೊಬ್ಬರ ಮೇಲೆ ಮಾಡ್ತಾ ಇರ್ತಾನೆ ಅವನು ಕಾಣಿಸೋಲ್ಲ ಈ ಜಗತ್ತನ್ನು ಹೇಳ್ತಾರೆ ಪರಾಪ್ರಕೃತಿ ಅನ್ನುವಂಥದ್ದು ಎಲ್ಲ ಜೀವಿ ಒಳಗೊಳ ಸೇರಿಕೊಂಡು ಇದನ್ನು ಮಾಡುವಂಥದ್ದು ಅದರ ಹೊರಗಡೆ ಕಾಣಿಸುವಂಥದ್ದು ಅಪರಾಪ್ರಕೃತಿ ಪ್ರಕೃತಿ ಭೌತಿಕವಾಗಿ ಕಾಣಿಸುವಂಥದ್ದು ಅಪರಾಪ್ರಕೃತಿ ಪ್ರಕೃತಿ ಆದರೆ ಕಾಣಿಸದೆ ಅದೆಲ್ಲವನ್ನು ಸೃಷ್ಟಿ ಮಾಡಿ ನಡೆಸುವಂಥದ್ದು ಅಂತ ಅದರ ಬಗ್ಗೆ ಒಂದು ಶ್ಲೋಕ ತುಂಬ ಚೆನ್ನಾಗಿದೆ ಅಪರೇಯ ಮಿತಂ ಸ್ವನ್ಯಾಮ್ ಪ್ರಕೃತಿಂ ಶ್ ಪರಾಂ ಜೀವಭೂತ ಯಯೇದಂ ಯಯೇದಂಧಾರ್ಯತೆ ಜಗತ್ ಮಹಾಬಾಹು ಅರ್ಜುನ ಇದು ನನ್ನ ಪರಾಪ್ರಕೃತಿ ಆ ಪರಾಪ್ರಕೃತಿ ಬಗ್ಗೆ ಶ್ಲೋಕ ಹೇಳಿಲ್ಲ ಪರಾಪ್ರಕೃತಿ ಬಗ್ಗೆ ಇದು ನನ್ನ ಪರಾಪ್ರಕೃತಿ ಅದು ಜೀವಭೂತವಾಗಿದ್ದು ಈ ಜಗತ್ತೇ ನಡೀತಾ ಇದೆಯಲ್ಲ ಆ ಪರಾಪ್ರಕೃತಿಯಿಂದಾನೇ ನಡೀತಾ ಇರೋದು ಅದು ಎಲ್ಲೆಲ್ಲಿದೆ ಎಲ್ಲ ಕಡೆಯೂ ಇದೆ ಪ್ರತಿಯೊಂದು ಜೀವ ಸೇರಿಕೊಂಡಿದೆ ಈ ಪರ ಅಪರ ಎರಡೂ ಸೇರೆ ಜಗತ್ತಾದದ್ದು ನಿಮಗೆ ಕಣ್ಣಿಗೆ ಕಾಣಿಸೋದು ಹೊರಗಡೆ ಅಪರಾಪ್ರಕೃತಿ ಯಾರು ಬರೀ ಅದರಲ್ಲೇ ಕಳೆದು ಹೋಗ್ತಾರೋ ಅವ್ರಿಗೆ ವಿಜ್ಞಾನ ಜ್ಞಾನ ವಿಜ್ಞಾನ ಸಿಗೋಲ್ಲ ಅವ್ರು ಬರೀ ವಿಜ್ಞಾನದಲ್ಲೇ ಇರುವಂಥವ್ರು ಬರೀ ಹೊರಗಿನ ಪ್ರಪಂಚ ನೋಡಿಕೊಂಡಿದ್ದವರು ಅನುಭವ ಮುಖವಾಗಿದ್ದಂಥವ್ರು ಕೆಲವರು ಕಲಿ ತಿಳ್ಕೋತಾರೆ ಹೊರಗೆ ಇಷ್ಟೊಂದು ಜಗತ್ತು ನಡೀತಿರ್ಬೇಕಾದ್ರೆ ಒಳಗೊಂದೇನೋ ಶಕ್ತಿ ನಡೆಸ್ತಾ ಇರಬೇಕಲ್ಲ ಅಂತ ನೋಡ್ತಾರಲ್ಲ ಇರಲ್ಲ ಅವ್ರಿಗೆ ಪರಾಪ್ರಕೃತಿ ಕಾಣಿಸುತ್ತೆ ಅಂತ ಅದು ಪರಾಪ್ರಕೃತಿ ಬಗ್ಗೆ ಒಂದು ಪದ್ಯ ಇದೆ ಡಿ ವಿ ಜಿ ಬರೆದದ್ದು ಅದು ಪರಾಪ್ರಕೃತಿಯನ್ನು ಡಿಫೈನ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಪದ್ಯ ನಲವತ್ತ್ಮೂರು ಫೋರ್ ತ್ರೀ ಮೇಲೆ ಕೆಳಗೆ ಒಳಗೆ ಬಳಿ ಸುತ್ತಲೂ ಎತ್ತೆತ್ತಲುಂ ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿಯೊಂದು ಧೂಳಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಗೊಡದೆ ಮಂಕುತಿಮ್ಮ ಆ ಶಕ್ತಿ ಹೇಗಿದೆ ಪರಾಪ್ರಕೃತಿ ಅಂತ ಹೇಳ್ತಾರೆ ಹೇಗಿದೆ ಅಂದರೆ ಮೇಲೆ ಕೆಳಗೊಳಗೆ ಬಳಿ ಸುತ್ತಲೆತ್ತೆತ್ತಲು ಎಲ್ಲಿ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ಮೇಲೆ ಇದೆ ಕೆಳಗಿದೆ ಒಳಗಿದೆ ಬಳಿ ಇದೆ ಸುತ್ತಲೂ ಇದೆ ಎತ್ತೆತ್ತಲೂ ಇದೆ ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲತೆ ವಿದ್ಯುಲ್ಲಹರಿ ಒಂದು ಕಣ್ಣಿಗೆ ಕಾಣಿಸದ ಹಾಗೆ ವಿದ್ಯುತ್ ಕಾಣಿಸಿಲ್ಲ ನಮಗೆ ವಿದ್ಯುತ್ತಿನ ಪ್ರಭಾವ ಕಾಣಿಸುತ್ತೆ ನಮಗೆ ಇದು ಬೆಳಕಿನ ಕಾಣಿಸುತ್ತಲ್ಲ ಪ್ರಭಾವ ಇದು ನನಗೆ ಅಪರ ಆ ಬೆಳಕು ಬರೋ ಕಾಣವಾಗ ಕಾರಣವಾದಂಥ ಶಕ್ತಿ ಇದೆಯಲ್ಲ ಅದು ಪರ ಬೆಳಕು ಕಾಣಿಸುತ್ತೆ ಆದರೆ ಬೆಳಕಿನ ಮೂಲ ನನಗೆ ಕಾಣಿಸಲ್ಲ ಹಾಗೆ ಮೂಲೆ ಮೂಲೆಯಲ್ಲಿ ವಿದ್ಯುಲ್ ಲಹರಿ ಒಂದು ಧೂಲಿಕಣ ಮಾತು ನೋಡಿ ಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪದು ಬಿಡುಗೊಡದೆ ಮಂಕುತಿಮ್ಮ ಒಂದು ಕ್ಷಣ ಬಿಡಲಾರದೆ ಅವರೆಲ್ಲರನ್ನು ಚಲಿಸುವ ಹಾಗೆ ಮಾಡುವಂಥದ್ದು ಶಕ್ತಿ ಇದೆಯಲ್ಲ ಅದೇ ಪರಾಪ್ರಕೃತಿ ಅಪರ ಪ್ರಕೃತಿಗೆ ಮೂಲವಾಗಿ ನಿಂತು ನಡೆಸುವಂಥದ್ದು ಈ ಪ್ರಕೃತಿ ಪುರುಷರ ಸಂಯೋಗದಿಂದಾನೇ ಸೃಷ್ಟಿ ಸಮಸ್ತ ಸೃಷ್ಟಿ ಆದಂಥದ್ದು ಅದಕ್ಕೆ ಪ್ರಕೃತಿ ಇಲ್ಲದೇ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮಲ್ಲಿ ಯಾವಾಗಲೂ ಆಗಿದೆ ಎರಡು ಪಕ್ಷಿಗಳು ಅಂತ ಹೇಳ್ತೀವಿ ಭಾಳ ಫೇಮಸ್ ಅದು ಅವೆರಡು ಪಕ್ಷಿ ಕೂತ್ಕೊಂಡಾಗ ಒಂದು ಕೆಲಸ ಮಾಡ್ತಾ ಇದೆ ಅನ್ನೋದು ಬರೀ ನೋಡ್ತಾ ಇದೆ ಅಂತ ಪ್ರಕೃತಿ ಕೆಲಸ ಮಾಡ್ತಾಯಿರ್ತೆ ಪುರುಷ ಸಾಕ್ಷೀಭೂತವಾಗಿ ನೋಡ್ತಾ ಇರ್ತಾನೆ ಅಂತ ಎರಡೂ ಬೇಕು ಎರಡು ಆದಾಗಲೇ ಪ್ರಪಂಚ ಸೃಷ್ಟಿಯಾಗುವಂಥದ್ದು ಅದು ಕೇಳ್ತಾರೆ ಪ್ರಕೃತಿ ಇಲ್ಲದೆ ಕಲ್ಪನೆ ಮಾಡ್ಕೊಳ್ಳಿ ಪ್ರಕೃತಿ ಇಲ್ಲದೆ ಹೋದರೆ ಪುರುಷನಿಗೆ ವ್ಯಕ್ತ ಆಗೋ ಅವಕಾಶ ಇಲ್ಲ ಬರೀ ಮೂಲ ಶಕ್ತಿ ಬರೀ ಎಲೆಕ್ಟ್ರಿಕ್ ಕರೆಂಟ್ ಇದ್ದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಕರೆಂಟ್ ಇದೆ ಅಂತ ಬೆಳಕಿದ್ರೆ ತಾನೇ ಗೊತ್ತಾಗೋದು ಓಹೋ ಆ ವಿದ್ಯುತ್ ಶಕ್ತಿಯಿಂದ ಬಂತು ಅಂತ ಆ ಮೂಲ ಶಕ್ತಿ ಪ್ರಕಟ ಆಗಬೇಕಾದ್ರೆ ಈ ಅಪರ ಶಕ್ತಿ ಬೇಕು ಬರೀ ಮೂಲ ಬಲ್ಬ್ ಒಂದೇ ಇದೆ ಕರೆಂಟ್ ಇಲ್ಲ ಅಂದರೆ ಏನಾಗೋಲ್ಲ ಆ ಮೂಲ ಶಕ್ತಿನೂ ಬೇಕು ಅದಕ್ಕೆ ಹೇಳ್ತಾರೆ ಅವರು ಪ್ರಕೃತಿ ಇಲ್ಲದೆ ಪುರುಷನಿಗೆ ವ್ಯಕ್ತವಾಗುವಂಥ ಅವಕಾಶ ಇಲ್ಲ ಅದರಂತೆ ಪ್ರಕೃತಿ ಕೂಡ ಪುರುಷನ ವಿನ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇಬ್ಬರೂ ಬೇಕವ್ರು ಇಬ್ಬರು ಬೇಕಾದಾಗ ಹೇಳ್ತಾರೆ ಅದಕ್ಕೊಂದು ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ ಏತದ್ಯೋನೀನಿ ಭೂತಾನಿ ಸರ್ವಾಣಿ ತುಪಧಾರಯ್ಯ ಅಹಂ ಕೃತ್ನಸ್ಯ ಜಗತ್ತ ಪ್ರಭುವ ಪ್ರಳಯಸ್ಥತ ಜಗತ್ತನ್ನು ಸೃಷ್ಟಿ ಮಾಡೋದು ಪ್ರಳಯ ಮಾಡೋದು ನಾನೇ ಮಾಡೋದು ನಾ ಮಾಡೋದು ಎರಡರ ಮೂಲಕನೇ ಮಾಡುವಂಥದ್ದು ಈ ಪರ ಅಪರ ಪ್ರಕೃತಿಗಳಿಂದಾನೇ ಜೀವರಾಶಿಗಳ ಸೃಷ್ಟಿ ಮಾಡ್ತೇನೆ ಜಗತ್ತನ್ನು ಸೃಷ್ಟಿ ಮಾಡ್ತೇನೆ ಜಗತ್ತನ್ನು ನಾಶ ಮಾಡ್ತೇನೆ ಅಂತ ಟ್ವೆಂಟಿ ಫಸ್ಟ್ ಡಿಸೆಂಬರ್ ಆದಮೇಲೂ ಏನಾಗಲ್ಲ ಅದರಿಂದ ಅದರಿಂದ ಅದು ಮಾಡೋದು ನಾನೇ ಅಂತ ಹೇಳ್ತಾನೆ ಇದನ್ನು ಜಡ ಮತ್ತು ಜೀವ ಹೇಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಚಲನಶೀಲವಾದದ್ದು ಒಂದು ಚಲನಕ್ಕೆ ಕಾರಣವಾಗುವಂಥದ್ದು ಈ ಬೆಸ್ಟ್ ಎಕ್ಸಾಂಪಲನ್ನು ಅಂದರೆ ಮಕ್ಕಳಿಗೆ ನಾವು ಕೀಲಿ ಕೊಟ್ಟರೆ ಓಡುವಂಥ ಒಂದು ಕಾರು ಒಂದು ಗಾಡಿ ಕೊಡಿಸ್ತೇವೆ ಆ ಕೀಲಿ ಕೊಟ್ಬಿಡೋದು ಅದು ಬಿಟ್ಬಿಡ್ತೀವಿ ಅದು ಓಡ್ತಾ ಇರುತ್ತೆ ಓಡೋದು ಮಾತ್ರ ಕಾಣಿಸುತ್ತೆ ಅದು ಓಡುವ ಹಾಗೆ ಶಕ್ತಿ ಕೊಟ್ಟಿದ್ದೀವಲ್ಲ ಹಿಂದಿನ ಅದು ಕಾಣಿಸೋಲ್ಲ ಅವೆರಡನ್ನೂ ಸೇರಿಸಿ ಡಿ ವಿ ಜಿ ಅದ್ಭುತವಾಗಿ ಬರೀತಾರೆ ಆ ನಂಬರು ಚೆನ್ನಾಗಿದೆ ಅದು ಒನ್ 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 ಭಾಳ ಚೆನ್ನಾಗಿರೋ ಪದ್ಯ ಜಡವೆಂಬುದೇನು ಎಷ್ಟು ಚಂದ ಡೆಫಿನಿಷನ್ ನಮಗೆ ಎಷ್ಟೋ ಸಲ ಅನಿಸುತ್ತೆ ಸಂಸ್ಕೃತ ಬರಲ್ಲ ಅಂತ ಒದ್ದಾಡ್ತೀವಿ ನಾವು ಇದನ್ನು ಓದಿದಾಗ ನಮ್ಮ ಮನಸ್ಸಿಗೆ ಮುಟ್ಟು ಹಾಗೆ ಎಷ್ಟು ಸುಲಭದ ಉದಾಹರಣೆಗಳನ್ನು ಕೊಡ್ತಾರೆ ಡಿ ವಿ ಜಿ ಅಂತ ಅನಿಸುತ್ತೆ ಜಡವೆಂಬುದೇನು ಜಡ ಅಂದರೆ ಏನು ಸೃಷ್ಟಿಯಲ್ಲಿ ಚೇತನ ಸುಪ್ತಿ ಅಡಗೆ ನಿದ್ರಿಪೋದಲ್ಲಿ ಚೈತನ್ಯದಗ್ನಿ ಮಿಡಿಯ ಪರಸತ್ವ ವಿದ್ಯುತ್ ದೀಪ್ತಿಯದನಾಗ ನಡೆಯುವುದೂ ಜೀವಿ ಬಲು ಮಂಕುತಿಮ್ಮ ಜೀವಿ ಜಡ ವ್ಯತ್ಯಾಸ ಹೆಂಗೆ ಹೇಳ್ತಾರೆ ನೋಡಿ ಜಡ ಅಂದರೆ ಏನು ಜಡವೆಂಬುದೇನು ಸೃಷ್ಟಿಯಲ್ಲಿ ಚೇತನ ಸುಪ್ತಿ ಸೃಷ್ಟಿಯೊಳಗೆ ಚೈತನ್ಯ ಇದೆಯಲ್ಲ ಮೂಲ ಚೈತನ್ಯ ಕಾಣಿಸೋಲ್ಲ ಸುಪ್ತವಾಗಿದೆ ಅದು ಜಗತ್ತು ನಡೀತಾ ಇದೆ ಸುಪ್ತವಾಗಿದೆ ಫಾರ್ ಎಕ್ಸಾಂಪಲ್ ಕಾರ್ ಇದೆ ಬಸ್ ಇದೆ ಲಾರಿ ಇದೆ ಟ್ರೈನ್ ಇದೆ ಒಳಗಡೆ ಒಂದು ಅದಕ್ಕೊಂದು ಆಹಾರ ಬೇಕಲ್ಲ ಪೆಟ್ರೋಲು ಡೀಸೆಲು ಏನೋ ಬೇಕಲ್ಲ ಅದಕ್ಕೆ ಅದು ಕಾಣಿಸೋಲ್ಲ ಗಾಡಿ ಹೋಗೋದು ಕಾಣಿಸುತ್ತೆ ಪೆಟ್ರೋಲ್ ಮುಗಿದು ಹೋಗಲಿ ಗಾಡಿ ನಿಂತು ಹೋಗುತ್ತೆ ಆ ಮೂಲ ಅದು ಕೇಳ್ತಾರೆ ಜಡ ಅಂದರೆ ಏನು ಸೃಷ್ಟಿಯಲ್ಲಿ ಚೇತನ ಸುಪ್ತಿ ಚೈತನ್ಯ ಸುಪ್ತವಾಗಿದ್ದಾಗ ಅಡಗಿ ನಿದ್ರಿಪದಲ್ಲಿ ಚೈತನ್ಯದ ಅಗ್ನಿ ಒಳಗೆ ಚೈತನ್ಯ ಅನ್ನುವಂಥ ಅಗ್ನಿ ಅಡಗಿ ನಿದ್ರಿಸ್ತದೆ ಕಾಣಿಸ್ತಾ ಇಲ್ಲ ಆರು ಹೋಗಿದೆ ಅನ್ನಲಿಲ್ಲ ಅಡಗಿ ನಿದ್ರಿಪದಲ್ಲಿ ಚೈತನ್ಯದ ಅಗ್ನಿ ಮಿಡಿಯ ಪರಸತ್ವ ಆ ಒಂದು ಸಲ ಜಡ ಓಸ್ತಿದ್ರೊಳಗೆ ಚೈ ಪರಸತ್ವ ಅನ್ನೋದು ಮಿಡಿದು ಬಿಟ್ಟರೆ ಚಾಲನೆ ಆಗಿಬಿಟ್ರೆ ವಿದ್ಯುತ್ ದೀಪ್ತಿ ಅದನ್ನಾಗ ಕರೆಂಟ್ ಬಂದರೆ ಹೇಗೆ ಆಗತ್ತೋ ಹಾಗೆ ನಡೆಯುವುದದು ಜೀವಿವಲು ಮಂಕುತಿಮ್ಮ ಇದೊಂದು ಉದಾಹರಣೆ ನನಗೆ ಭಾಳಷ್ಟು ಹಿರಿಯರು ಹೇಳಿದ್ರು ನನಗೆ ಒಂದು ಒಳ್ಳೆ ಕಾರು ಅಂತ ಇಟ್ಕೊಳ್ಳಿ ವಿಮಾನ ಅಂತ ಇಟ್ಕೊಳ್ಳಿ ಎಲ್ಲ ಭಾಗ ಬಿಚ್ಚಿಟ್ಬಿಡಿ ಅಸೆಂಬ್ಲಿ ಹಾಗೆ ಮಾಡುತ್ತಾನೆ ಎಲ್ಲ ಬಿಚ್ಚಿಟ್ಟು ನೋಡಿ ಒಂದು ಪಾತ್ರಕ್ಕೂ ಜೀವ ಇಲ್ಲ ಒಂದು ಭಾಗಕ್ಕೂ ಜೀವ ಇಲ್ಲ ಎಲ್ಲ ತಗಡು ಅಲ್ಯೂಮಿನಿಯಮು ಕಾಜು ಪ್ಲಾಸ್ಟಿಕ್ಕು ಇಂಥವೇ ತಾನೇ ಎಲ್ಲ ಇರೋದು ಆದರೆ ಎಲ್ಲವನ್ನೂ ಸರಿಯಾಗಿ ಒಂದೊಂದು ಪ್ರತಿಯೊಂದು ಎಲ್ಲಿರಬೇಕು ಆ ಜಾಗದಲ್ಲಿಟ್ಟು ಬೋಲ್ಟ್ ನಟ್ಟು ಹಾಕಿ ಒಳಗೊಂಚೂರು ಪೆಟ್ರೋಲ್ ಹಿಂಗೆ ಥೀ ತೀರ್ಸಿದರೆ ಸುಂಗಿ ಅಂತ ಮೇಲೆ ಹೋಗುತ್ತೆ ವಿಮಾನ ಜೀವ ಬಂತೆ ಹಾಗೆ ಅದಕ್ಕೆ ಅಂತ ನಿರ್ಜೀವವಾದ ವಸ್ತುಗಳಿಂದ ಮಾಡಿದಂಥ ಒಂದು ವಿಮಾನ ಹಾರ್ ಹೋಗೋದು ಹೇಗೆ ನಡೆಯೋದು ಹೇಗೆ ಈ ನಮ್ಮದು ಹಾಗೆ ಅಲ್ವಾ ಈ ಕೈ ಕತ್ತರ ಸಿಟ್ಟುಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅದು ಅದೊಂದು ಯಂತ್ರ ಅಷ್ಟೇನೆ ಒಂದು ವಿಭಾಗ ಅಷ್ಟೇ ಅದಕ್ಕೆ ಹೇಳ್ತಾರೆ ಅದನ್ನು ಅಡಗಿ ನಿದ್ರಿಪದಲ್ಲಿ ಚೈತನ್ಯದಗ್ನಿ ಮಿಡಿಯ ಪರಸತ್ವ ಒಂದು ಸತ್ವ ಅನ್ನೋಂಥದ್ರೊಳಗೆ ಮಿಡಿಬೇಕು ಹೇಗೆ ವಿದ್ಯುತ್ ದೀಪ್ತಿಯದ ನಾಗ ವಿದ್ಯುತ್ ಶಕ್ತಿ ಹಾಗೆ ಒಳಗೆ ಬಂದ ತಕ್ಷಣ ಜೀವಿ ಒಲು ಮಂಕುತಿಮ್ಮ ಅದೇ ಜಡವೇ ಜೀವಿ ಹಾಗೆ ನಡೆಯೋಕ್ಕೆ ಶುರುವಾಗುತ್ತೆ ಅಂತ ಇನ್ನೊಂದು ಪದ್ಯ ಇದೆ ಅದು ಹತ್ತಿರ ಇರುವಂಥದ್ದು ನೂರ ಎಂಟು ಒನ್ ಝೀರೋ ಏಟ್ ಅದು ಇನ್ನೂ ಸ್ಪಷ್ಟ ಮಾಡಿಬಿಡ್ತಾರೆ ಜಡವೇನು ಜೀವವೇನು ಜಡ ಅಂದ್ರೇನು ಜೀವ ಅಂದ್ರೇನು ಚೈತನ್ಯ ನಿದ್ರಿಸುರಡಿಯಲ್ಲಿ ಜಡ ಲೋಕ ಎಷ್ಟು ಸಿಂಪಲ್ ಹೇಳ್ಬಿಡ್ತಾರೆ ಚೈತನ್ಯ ನಿದ್ರಿಸಿರುವಡೆ ಎಲ್ಲ ಜಡಲೋಕ ಕಲ್ಲು ಕಡ್ಡಿ ಕಸ ಚೈತನ್ಯ ಎಲ್ಲಿ ನಿದ್ರೆ ಮಾಡುತ್ತೋ ಅದೆಲ್ಲ ವಸ್ತು ಜಡವೆ ಕಲ್ಲು ಕಡ್ಡಿ ಕಸ ಇದ್ದ ಹಾಗೆ ಅಡಗಿದ್ದ ಚೈತನ್ಯ ಎಚ್ಚರಲು ಒಳಗಿದ್ದಿದ್ದಂಥ ಚೈತನ್ಯ ಎಚ್ಚರ ಆದ ತಕ್ಷಣ ಜಂತು ಜಗ ಆ ಜಗತ್ತೇ ಜಂತು ಆಗಿಬಿಡ್ತದೆ ಮೂರ್ ಶುರುವಾಗುತ್ತದೆ ಅದಕ್ಕೆ ಕೊನೆಗೊಂದು ಸಾಲು ಹೇಳ್ತಾರೆ ಅದ್ಭುತವಾದ ಡೆಫಿನೇಷನ್ ಅಪ್ಪ ಅದು ಜಡವೆ ಜೀವದ ವಸತಿ ಮಂಕುತಿಮ್ಮ ಜಡವೇ ಜೀವದ ವಸತಿ ಜೀವ ಇದೆ ಜಡ ಬೇಕಲ್ಲ ಈ ದೇಹ ಇದೆ ಜಡ ಇದು ಒಂದು ಸಲ ಚೈತನ್ಯ ಹೋಯ್ತೋ ಅವರು ಹೋಗಿ ಅದು ಆಗತ್ತೆ ಎಷ್ಟು ಅದ್ಭುತ ನೋಡಿ ಒಳಗೆ ಚೈತನ್ಯ ಇರೋ ತನಕ ಅವರು ಅವ್ರು ರಾಷ್ಟ್ರಪತಿ ಆಗಿರ್ಬೋದು ಆಗಿರ್ಬೋದು ಆ ಚೈತನ್ಯ ಹೋದ ಮರುಕ್ಷಣ ರಾಷ್ಟ್ರಪತಿಯವರ ದೇಹ ಅದು ಅವರು ಹೋಗ್ಬಿಡ್ತು ಅದು ಹೋ ಚೈತನ್ಯ ಇದೆಯಲ್ಲ ಅದು ಯಾವಾಗ ದೇಹ ಒಂದು ಪ ಒಂದು ದೊಡ್ಡ ಪ ಸ್ಥಾನ ಕೂತ್ಕೊಂಡಿತ್ತು ಅಂದರೆ ಈ ದೇಹದೊಳಗೆ ಜಡದೊಳಗೆ ಆ ಜೀವ ಮಿಡಿದಾಗ ಅದು ಹೇಳ್ತಾರೆ ಅವರು ಅಡಗಿದ್ದ ಚೈತನ್ಯ ಎಚ್ಚರಲು ಜಂತು ಜಗ ಆ ಜಗ ಜಡ ಇತ್ತಲ್ಲ ಚಲನಶೀಲವಾಯಿತು ಜಡವೇ ಜೀವದ ವಸತಿ ಮಂಕುತಿಮ್ಮ ಈ ಜಡ ಇಲ್ಲದಿದ್ರೆ ಜೀವಕ್ಕೆ ಅರ್ಥ ಇಲ್ಲ ಬರೀ ಜೀವ ಇಲ್ಲದೆ ಹೋದರೆ ಜಡಕ್ಕೆ ಅರ್ಥ ಇಲ್ಲ ಅದಕ್ಕೆ ಜಡವೇ ಬಾಡಿಗೆ ಹಾಗೆ ಅಂತ ಜಡವೆ ಜೀವದ ವಸತಿ ಮಂಕುತಿಮ್ಮ ಇದಕ್ಕಿಂತ ಸ್ಪಷ್ಟ ಮಾಡೋದು ಎಷ್ಟು ಅದ್ಭುತ ಅನಿಸುತ್ತೆ ನನಗೆ ಜೀವ ಜಡದ ಬಗ್ಗೆ ಹೇಳುವಂಥದ್ದು ಮುಂದೆ ಮಾಯದ ಬಗ್ಗೆ ಕೃಷ್ಣ ಹೇಳ್ತಾನೆ ಇದೆಲ್ಲ ನಿಜಪ್ಪ ಯಾಕೆ ಕಷ್ಟ ಆಗ್ತದೆ ಗೊತ್ತಾ ಜನರಿಗೆಲ್ಲ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ನನ್ನೊಂದು ಮಾಯೆ ಅಂತಂದಿದೆ ಅದರಿಂದಾಗಿ ಎಲ್ಲ ಕಷ್ಟ ಆಗುತ್ತೆ ಅಂತ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅತ್ಯಂತ ಜನಪ್ರಿಯವಾದಂಥ ಶ್ಲೋಕ ಇದು ದೈವಿ ಹೈಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮೇತಾಂ ತರಂತಿತೇ ಅಂತ ಈ ನನ್ನ ತ್ರಿಗುಣ ರೂಪವಾದಂಥ ನನ್ನ ಮಾಯ ಈ ದೈವಿಕ ಮಾಯೆ ಇದೆಯಲ್ಲ ಇದನ್ನು ದಾಟೋ ಸಾಧ್ಯ ಇಲ್ಲಪ್ಪ ಬಹಳ ಕಷ್ಟ ದಾಟೋದು ಮಾಯೆಯನ್ನು ದಾಟೋದೇ ಕಷ್ಟ ಆದರೆ ಒಂದು ಸೊಲ್ಯೂಷನ್ ಕೊಡ್ತಾನೆ ಯಾರು ನನ್ನನ್ನೇ ಗಟ್ಟಿಯಾಗಿ ನಂಬಿಕೊಂಡಿದ್ದಾರೋ ಅವರು ಮಾತ್ರ ಮಾಯೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ಇನ್ಕೊಂದ್ಸಲ ಹೇಳಿದ್ದೆ ನಾನು ಒಬ್ಬ ಹುಡುಗ ತರುಣ ಸೂಫೀಸ್ ಅಂತ ಮದುವೆ ಆಗೋದು ಬೇಡ ಅಂತಿದ್ದ ಅಪ್ಪ ಅಮ್ಮ ಒತ್ತಾಯ ಮಾಡಿದರು ಒಳ್ಳೆ ಹುಡುಗಿ ಸಂಸಂಸ್ಕೃತ ಇದ್ದಾರೆ ಮದುವೆ ಆಗೋ ಆಕೆಗೂ ಭಗವಂತನ ನಂಬಿಕೆ ಇದೆ ಅಂತ ಅಪ್ಪ ಅಮ್ಮ ಹೇಳಿದಕ್ಕೆ ಮದುವೆ ಆಗಿಬಿಟ್ಟ ಆಗಿ ತನ್ನ ಊರಿಗೆ ಹೋಗ್ತಾ ಇದ್ದ ಗಂಡ ಹೆಂಡತಿ ಇಬ್ಬರೇ ಊರಿಗೆ ಹೋಗ್ತಿದ್ದಾರೆ ಹೋಗ್ಬೇಕಾದ್ರೆ ನೃದ ನದಿ ದಾಟ್ಕೊಂಡು ಹೋಗ್ಬೇಕು ಗಂಗಾ ನದಿ ದಾಟ್ಕೊಂಡು ಹೋಗಬೇಕು ಬೋಟಲ್ಲಿ ಇಬ್ಬರೇ ಗಂಡ ಅಂಬಿಗೆ ಹೋಗಿದ್ದಾನೆ ಅದು ಏನೋ ಬಿರುಗಾಳೆ ಬೀಸಿಬಿಡ್ತು ದೊಡ್ಡ ದೊಡ್ಡ ತೆರೆ ಬರೋಕ್ಕೆ ಶುರು ಆಯಿತು ಆ ಸಣ್ಣ ಬೋಟ್ ಹೊಯ್ದಾಡೋಕ್ಕೆ ಶುರು ಆಯಿತು ಅಂಬಿಗೂ ಕೂಡ ಗಾಬರಿ ಆಗಿಬಿಡ್ತು ಮುಣಗು ಹೋಗ್ಬಿಡ್ತದೆ ಇದು ಅನ್ಸಿಬಿಡ್ತು ಆದರೆ ಈ ಮನುಷ್ಯ ಗಂಡ ಇದ್ದಾನಲ್ಲ ಸೂಫೀಸ್ ಅಂತ ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿದ್ದಾನೆ ಆ ಹುಡುಗಿಗೆ ವಿಪರೀತ ಗಾಬರಿ ಇವನಾದರೂ ಸ್ವಲ್ಪ ಧೈರ್ಯ ಕೊಡ್ತಾನೆ ಅಂತ ಅವನು ಸುಮ್ಮನೆ ಕಡೆ ಅಲಗಾಡ ಶೈದ್ಲಂತೆ ಯಾಕೆ ಮುಚ್ಕೊಂಡು ಕೂತಿದೀಯ ನೋಡು ತೆರೆ ಹೆಂಗೆ ಇದೆ ಬೋಟ್ ಒಣಗೋಗಂಗೆ ಅನಿಸುತ್ತೆ ಅಂದ್ಲಂತೆ ಅವನು ಹೇಗಿದನು ಗೊತ್ತಾ ಆಕೆಗೆ ಸಮಾಧಾನ ಮಾಡಬೇಕಲ್ಲ ಬಿಟ್ಟ ಎದ್ದು ನಿಂತ್ಕೊಂಬಿಟ್ಟ ಬೋಟಲ್ಲಿ ಸೊಂಟದಿಂದ ಒಂದು ಚಾಕು ತೆಗ್ದ ನೀನು ಕತ್ ಕತ್ತರಿಸಾಕ್ಬಿಡ್ತೇನೆ ಅಂತ ಆಕೆಗೇನು ಗಾಬರಿ ಆದಂಗೆ ಆಗಲಿಲ್ಲ ಕೇಳಿದೆ ಗಾಬರಿ ಆಗಲಿಲ್ವಾ ಅಂತ ಕೇಳ್ದೆ ನನಗೇನು ಗಾಬರಿ ಇಲ್ಲ ಅನ್ಲಾಕೆ ಯಾಕಂದರೆ ಚಾಕು ಹರಿತವಾಗಿದೆ ನನ್ನ ಕತ್ತು ಕತ್ತರಿಸುತ್ತೆ ಗೊತ್ತು ಆದರೆ ಚಾಕು ಹಿಡಿದಂಥ ಕೈ ನನ್ನ ಪ್ರೀತಿ ಮಾಡ್ತದೆ ಅಂತ ಗೊತ್ತಿದೆ ಅದು ನನಗೇನು ಭಯ ಇಲ್ಲ ಅಂದು ನಾನು ಅದಕ್ಕೆ ಸುಮ್ಮನೆ ಕೂತಿದ್ದೆ ಅಂತ ಹೇಳಿದವನು ಈ ತೆರೆಗಳೆಲ್ಲ ಬರ್ತಾವಲ್ಲ ಭಯಂಕರವಾಗಿದ್ದಾವೆ ನನ್ನನ್ನು ಹಡಗ ಹಡಗು ನಾವು ಮುಳುಗಿಸಿಬಿಡ್ತಾವೆ ಅಂತ ಅನಿಸುತ್ತೆ ಆದರೆ ತೆರೆಗಳನ್ನು ಕಳಿಸಿದಂಥ ಭಗವಂತ ನಾನು ಪ್ರೀತಿ ಮಾಡ್ತಾನೆ ಅಂತ ಗೊತ್ತಿದೆ ಅದಕ್ಕೇನು ಮಾಡಲ್ಲ ಈ ನಂಬಿಕೆಯನ್ನು ಹೇಳ್ತಾರೆ ಈ ನಂಬಿಕೆ ನಿಮ್ಮಲ್ಲಿದ್ದರೆ ನನ್ನ ಮಾಯನ್ನು ದಾಟಬಹುದು ಅಂತ ಹೇಳ್ತಾನೆ ಇದು ಮಾಯೆ ಅಂದರೆ ಎರಡು ರೀತಿಯಲ್ಲಿ ಅಂತ ಹೇಳ್ತಾನೆ ಏನು ಕೆಲಸ ಮಾಡುತ್ತೆ ಮಾಯೆ ಹೇಗೆ ಅಂದರೆ ಒಂದು ಇದ್ದದ್ದು ಇನ್ನೊಂದು ಕಾಣಿಸುತ್ತೆ ನಾವೆಲ್ಲ ನೋಡಿದ್ದೀವಿ ಮೃಗಜಲ ನೋಡಿದ್ದೀವಿ ಈ ಕಾದಾಗ ನೀರು ಬರುತ್ತೆ ಮೇಲೆ ಮೃಗಜಲ ಅದು ಮರಾಜ್ ಅಂತ ಕರಿತೀವಿ ಅದು ಹಾಗೇನೆ ಇದ್ದಂಗೆ ಅನಿಸುತ್ತೆ ಇರೋಲ್ಲ ಅದು ಇದು ಮಾಯೆಯ ಲಕ್ಷಣ ಇನ್ನೊಂದು ಇರೋದನ್ನು ಇಲ್ಲದಂತೆ ಮಾಡುತ್ತೆ ವಿಚಿತ್ರ ಪರಿಸ್ಥಿತಿ ಇದು ಯಾವುದೋ ನೋಡಿ ಯಾವುದೋ ನೋಡಿದಂಗೆ ಅನಿಸುತ್ತೆ ಇದು ಮಾಯೆಯ ಗುಣ ಅಂತ ಹೇಳ್ತಾನೆ ಈ ಸ್ವಭಾವವನ್ನು ಮುಚ್ಚಿಡೋದು ಆವರಣ ಶಕ್ತಿ ಅಂತ ಕರಿತಾನೆ ಇರೋದಕ್ಕೆ ಸುತ್ತ ಆವರಣ ಹಾಕಬಿಟ್ಟು ಒಳಗೆ ಇರೋದು ಕಾಣಿಸಲ್ಲ ಇದು ನನ್ನ ಮಾಯೆ ಅಂತ ಅದಕ್ಕೆ ಡಿ ವಿ ಜಿ ಒಂದು ಪದ್ಯ ಹೇಳ್ತಾರೆ ನೂರ ಇಪ್ಪತ್ತೈದು ಕಗ್ಗದಲ್ಲಿ ಬರುವಂಥದ್ದು ನೂರ ಇಪ್ಪತ್ತೈದು ಸಚ್ಚಿದ ಆನಂದಗಳು ಆತ್ಮ ಸ್ವಭಾವ ರಸ ಬಚ್ಚಿಡುವುದು ಜೀವಿಕತೆಯ ಮಾಯಿಕತೆ ನೋಡಿ ಆ ಶ್ಲೋಕಕ್ಕೆ ಹೇಗೆ ಪರ್ಯಾಯವಾಗಿ ಬರುವಂಥದ್ದು ಮಾಯಾ ದುರತ್ಯಯ ಅಂತ ಹೇಳ್ತಾನೆ ಯಾರು ರಮ್ಕೊಂಡಿದ್ದಾರೋ ಅವ್ರಿಗೆ ಮಾತ್ರ ಕಾಣಿಸ್ತದೆ ಅಂತ ಅಲ್ಲಿ ಸಚ್ಚಿದಾನಂದಂಗಳು ಆತ್ಮ ಸ್ವಭಾವ ರಸ ಬಚ್ಚಿಡುವುದದನು ಜೀವಿಕತೆಯ ಮಾಯಿಕತೆ ಇಕ್ಷುವೋಲ್ ಜೀವ ಗಾಣದ ಓಲ್ ಜಗನ್ಮಾಯೆ ನಿಚ್ಚ ಇಳೆ ಆಲೆ ಮನೆ ಮಂಕುತಿಮ್ಮ ಎಷ್ಟು ಕಣ್ಣಿ ಕಟ್ಟುಹಾಗಿದೆ ನೋಡಿ ಸಚ್ಚಿದಾನಂದಂಗಳು ನಮ್ಮ ಜೀವನದ ಪರಮ ಉದ್ದೇಶ ಸಚ್ಚಿದಾನಂದ ಸ್ಥಳ ಜೀವನದ ಪ್ರಮುಖ ಉದ್ದೇಶನೇ ಜೀವದ ಆನಂದವನ್ನು ಪಡ್ಕೊಳ್ಳುವಂಥದ್ದು ನಮ್ಮ ಪಂಚಕೋಶಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಆನಂದಮಯ ಕೋಶ ಅದನ್ನೇ ಪಡ್ಕೊಳ್ಬೇಕು ಅಂತ ಹೋಗೋದು ಧರ್ಮಗಳ ಸರ್ವ ಉದ್ದೇಶಗಳ ಮೂಲ ಆನಂದವನ್ನು ಪಡ್ಕೊಳ್ಬೇಕಾದಂಥದ್ದು ಅದು ಸಚ್ಚಿದ ಆನಂದವನ್ನು ಪಡ್ಕೊಳ್ಬೇಕಾದ್ದು ಇದು ಸ್ವಭಾವ ರಸ ಎಲ್ಲರಲ್ಲೂ ಆತ್ಮ ಸ್ವಭಾವದಲ್ಲಿ ಇದೆ ಅದು ಆದರೆ ದುರ್ದೈವ ಬಚ್ಚಿಡುವುದದನು ಜೀವಿತೆಯ ಮಾಯಿಕತೆ ಮೂಲ ಸ್ವಭಾವ ಆನಂದ ಅಂತ ಗೊತ್ತಿದೆ ನಮಗೆ ಅದು ಯಾವಾಗಲೂ ಹೇಳ್ತಿದೆ ಪುಟ್ಟ ಮಗು ತೊಡೆ ತಾಯಿ ತೊಡೆ ಮಲ್ಕೊಂಡು ನಗ್ತಾ ಇರುತ್ತೆ ಯಾಕೆ ನಗುತ್ತೆ ಏನು ಕಾರಣ ಇಲ್ಲ ಅದಕ್ಕೇನು ಪ್ರಮೋಷನ್ ಬೇಕಾಗಿಲ್ಲ ಮದುವೆ ಬೇಕಾಗಿಲ್ಲ ಕಾರ್ ಬೇಕಾಗಿಲ್ಲ ಬಂಗ್ಲೆ ಬೇಕಾಗಿಲ್ಲ ನಗ್ತಾ ಇರುತ್ತೆ ಆನಂದ ಮೂಲ ಸ್ವಭಾವ ಅದು ಅದೇ ಆದರೆ ಬಚ್ಚಿಡುವುದಾದನು ಜೀವಿತೆಯ ಮಾಯಕತೆ ಮಾಯೆ ಮುಚ್ಚಿಬಿಟ್ಟಿದೆ ಇಕ್ಷು ಓಲ್ ಜೀವ ಇಕ್ಷು ಅಂದರೆ ಕಬ್ಬಿನ ದಂಟು ಕಬ್ಬು ಕಬ್ಬು ಕಬ್ಬಿನ ಗಣೆ ಇಕ್ಷು ಜೀವ ಇಕ್ಷು ಇದ್ದ ಹಾಗೆ ನಮ್ಮದು ಕಬ್ಬಿನ ಗಣೆ ಇದ್ದ ಹಾಗೆ ಗಾಣದ ಓಲ್ ಜೀವನ್ ಮಾಯೆ ಆ ಜೀವನ್ಮಯ ಕೆಲಸ ಇಕ್ಷು ಸೇರಿಸ್ಬಿಟ್ಟು ಹಿಂಡಿ ಹೀರಿ ತೆಗೆದುಬಿಡ್ತಾಳೆ ನಾವು ಜೀವ ಇದ್ದರೂ ಕೂಡ ಆ ಮಾಯೊಳಗೆ ಸಿಕ್ಕಾಕಿ ಹಿಂಡಿ ಹಾಕ್ಬಿಟ್ಟಿದ್ದೀವಿ ಅದಕ್ಕೆ ಇಕ್ಷು ಓಲ್ ಜೀವ ಗಾಣದ ಓಲ್ ಜಗನ್ಮಾಯಿ ನಿತ್ಯ ಇಳೆ ಆಲೆ ಮನೆ ಮಂಕುತಿಮ್ಮ ನಿತ್ಯ ನಿತ್ಯ ಭೂಮಿಯಲ್ಲಿ ಆಗ್ತಿರೋದೇ ಅದು ನಾವೆಲ್ಲ ಕಬ್ಬಿನ ಗಣೆಗಳ ಹಾಗೆ ಈ ಜಗನ್ಮಾಯ ಹೊಟ್ಟೆಯಲ್ಲಿ ಹೋಗಿಬಿಟ್ಟು ಹಿಂಡ್ಕೊಂಡು ಹಿಂಡ್ಕೊಂಡು ನಿತ್ರಾಣರಾಗಿ ಹೊರಗೆ ಬರ್ತಾಯಿದ್ದೀವಿ ಯಾಕಂದರೆ ನಿಜ ಏನು ಅಂತ ಗೊತ್ತಿಲ್ಲ ನಮಗೆ ಹಂಗಾಗಿದೆ ಅಂತ ಹೇಳ್ತಾರೆ ಇನ್ನೊಂದು ಮುಂದಿನ ಪದ್ಯ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಇನ್ನು ವಿಷದವಾಗಿ ನಮಗೆ ಸೌಕಾ ಅರ್ಥ ಆಗುವ ಹಾಗೆ ಮಾಡ್ತಾರೆ ಪದ್ಯ ನೂರು ಒನ್ ಝೀರೋ ಝೀರೋ ಸ್ವಲ್ಪ ತುಂಬ ಚೆನ್ನಾಗಿರೋ ಪದ್ಯ ಇದು ಅವಿದಿತ ಅಖಂಡ ಸತ್ವದ ಅಪಾರ ಜಲಧಿಯಲಿ ಭುವನದ ದ್ವೀಪ ಕಿಂಚಿನ್ ಮಾತ್ರ ವಿದಿತ ಪವಿತ ಅಂತರಕ್ಷಿಗೆ ಆ ಎರಡು ಒಂದೇ ವಸ್ತು ಅವಗುಂಠಿತ ಬ್ರಹ್ಮ ಮಂಕುತಿಮ್ಮ ಎಷ್ಟು ಚಂದ ನೋಡಿ ಅವಿದಿತ ಅಖಂಡ ಸತ್ವದ ಅಪಾರ ಜಲಧಿಯಲಿ ಅವಿದಿತ ಅಂದರೆ ಗೊತ್ತಾಗಿಲ್ಲ ನಮಗೆ ತಿಳಿಯಲಾರದಂಥದ್ದು ನಮಗೆ ತಿಳಿಯಲಾರದಷ್ಟು ಅಖಂಡವಾದಂಥ ಸತ್ವದ ಅಪಾರ ಜಲಧಿಯಲ್ಲಿ ಸತ್ವ ಇಡೀ ಜಗತ್ತಲ್ಲಿ ಸತ್ವ ಹರಡ್ಕೊಂಡ್ಬಿಟ್ಟಿದೆ ಆ ಸತ್ವದ ನಮ್ಮ ಭೂಮಿ ಹೇಗಿದೆ ಗೊತ್ತಾ ಭುವನದ ದ್ವೀಪ ನಮ್ಮ ಜಗತ್ತಿಗೆ ಕಾಣಿಸುವಂಥ ಒಂದು ದ್ವೀಪ ಇದ್ದ ಹಾಗೆ ದೊಡ್ಡ ಸಮುದ್ರದಲ್ಲಿ ಒಂದು ಸಣ್ಣ ಗುಡ್ಡ ಇದ್ದರೆ ದ್ವೀಪನೇ ಅಲ್ವಾ ಅದು ಈ ಅಸಂತ್ಯವಾದಂಥ ಸತ್ವದ ರಾಶಿಯಲ್ಲಿ ಜಲಧಿಯಲ್ಲಿ ಭುವನದ ದ್ವೀಪ ನಮ್ಮ ಜಗತ್ತಿ ಅನ್ನುವಂಥ ಒಂದು ಸಣ್ಣ ದ್ವೀಪ ಏನಿದೆಯೋ ಅದು ಕಿಂಚಿನ್ ಮಾತ್ರ ವಿದಿತ ಒಂದು ಚೂರು ಕಾಣಿಸುತ್ತೆ ಅದು ಇಂಗ್ಲೀಷಲ್ಲಿ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಕರಿತೀವಿ ಕಣ್ಣಿಗೆ ಕಾಣಿಸೋ ಸ್ವಲ್ಪ ಕಾಣಿಸ್ದೇ ಇರೋದು ಅಪಾರವಾಗಿದೆ ಅಂತ ಸತ್ವದ ಒಂದು ಸಮುದ್ರದಲ್ಲಿ ಒಂದು ಸಣ್ಣದ ಬುಡ್ಡೆ ಹಾಗೆ ಜಗತ್ತು ತೇಲ್ತಾ ಇದೆ ಕಣ್ಣಿಗೆ ಕಾಣಿಸುವಂಥದ್ದು ಭುವನದ ದ್ವೀಪ ಕಿಂಚಿನ್ ಮಾತ್ರ ವಿದಿತ ಪವಿತ್ರ ಅಂತರಕ್ಷಿಗೆ ಅಂದರೆ ಪರಿಶುದ್ಧವಾದ ಅಂತರಿಕ್ಷಣೆ ಮಾಡಿಕೊಂಡಾಗ ಆ ಎರಡು ಒಂದೇ ವಸ್ತು ನೋಡೋಕೆರಡ್ರಂಗೆ ಕಾಣಿಸ್ತೇವೆ ಮೂಲವಾಗಿರುವಂಥದ್ದು ಒಂದೇ ಅದು ಅವಗುಂಠಿತ ಬ್ರಹ್ಮ ಮಂಕುತಿಮ್ಮ ಆ ಬ್ರಹ್ಮ ಅವಗುಂಠನ ಹಾಕ್ಕೊಂಡಿದ್ದಾನೆ ಮೇಲೆ ಒಂದು ಹಾಕ್ಕೊಂಡಿದ್ದಾನೆ ಆದ್ದರಿಂದ ಕಾಣಿಸೋಲ್ಲ ಇದನ್ನೇ ಇನ್ನೊಂದು ಹೇಳ್ತಾರೆ ಅದೆಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಹಾಲಿ ನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು ಗಾಳಿ ಉಸಿರುಗಳಂತೆ ಮಂಕುತಿಮ್ಮ ನೋಡಿ ಹಾಲು ಬೆಣ್ಣೆ ಎಕ್ಸಾಂಪಲ್ ಹಾಕಿ ಕೊಡ್ತಾರೆ ಹಾಲಿನೋಳು ಬೆಣ್ಣೆ ಹಾಲನ್ನು ಚೆನ್ನಾಗಿ ಮತಿಸಿಬಿಟ್ರೆ ಬೆಣ್ಣೆ ಬರುತ್ತೆ ಅದು ಬೆಣ್ಣೆ ಬಂದ ತಕ್ಷಣ ಹಾಲೊಳಗೆ ಇರೋದಿಲ್ಲ ಬೆಂದ ಮೇಲೆ ಎಂತ್ಕೊಂಡ್ಬಿಡುತ್ತೆ ಅದು ಬೇರೇನೇ ಅನಿಸುತ್ತೆ ಹಾಲಿನೋಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ಸಮುದ್ರದೊಳಗೆ ಐಸ್ಬರ್ಗ್ ಬರುತ್ತೆ ಐಸ್ಬರ್ಗ್ ಅಂದರೆ ಏನದು ಅದೇ ನೀರೇ ಗಟ್ಟಿಯಾದರೆ ಐಸ್ ಥರ ಕಾಣಿಸುತ್ತೆ ಕರಗಿದರೆ ನೀರಾಯಿತು ಹಾಲಿನೋಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ ಅಮೇಯ ಅಂದರೆ ಇಮ್ಮೆಜರೇಬಲ್ ಅಳಿಯೋಕ್ಕಾಗೋದೇ ಇಲ್ಲ ಅಳಿಲಿಕ್ಕಾಗಲಾರದಂಥ ಸತ್ವದ ರಾಶಿಯೊಳಗೆ ಅಳಿಯಬಹುದಾದಂಥ ಜಗತ್ತಿದೆಯಲ್ಲ ತೇಲ್ತಾ ಇದೆ ನೋಡಿ ಬೆಣ್ಣೆ ಹಾಲಿನ ಹಾಗೆ ನೀರು ಮತ್ತು ಮಂಜಿನಗಡ್ಡೆ ಹಾಗೆ ಈ ಸತ್ವದಲ್ಲಿ ಇದು ತೇಲ್ತಾ ಇದೆ ಅಂದರೆ ಎರಡು ಒಂದೇನೇ ಅದು ಅದಕ್ಕೆ ಹೇಳ್ತಾರೆ ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆಗೆ ಎರಡು ಹಾಲನ್ನು ಲಿಟ್ರಲ್ಲಿ ಅಳಿತೇವೆ ಬೆಣ್ಣೆಯನ್ನು ಜಿಯಲ್ಲಿ ಅಳಿತೇವೆ ಒಂದೇ ವಸ್ತು ಆಯುಸು ಬೇರೆ ತೂಕ ಮಾಡಿ ಕಿಲೋಗ್ರಾಮ್ ಅಂತೇವೆ ನೀರನ್ನು ಲೀಟ್ರ್ ಅಂತೇವೆ ಮೂಲ ದೆಸೆಯೊಳಗೆ ಒಂದೇ ಮಾಪನದ ಬಗೆಗೆ ಎರಡು ಗಾಳಿ ಉಸಿರುಗಳಂತೆ ಮಂಕುತಿಮ್ಮ ಕಡೆಯದಂತೂ ಅದ್ಭುತ ಪಾದ ಹೊರಗಡೆ ಇರೋದು ಗಾಳಿ ನನ್ನ ಹೊಟ್ಟೆ ಒಳಗೆ ಬಂದ ತಕ್ಷಣ ಅದು ಉಸಿರಾಯಿತು ನನ್ನ ಹೊಟ್ಟೆಯಿಂದ ಹೊರಗೆ ಬಂದು ಮರು ಕ್ಷಣನೇ ಮತ್ತೆ ಗಾಳಿ ಅದು ನನ್ನ ಹೊಟ್ಟೆಗಿದ್ದಾಗ ಒಂದು ಗಾತ್ರ ಸ್ಥಿರವಾಗಿರೋದ್ರಿಂದ ಅದನ್ನು ಉಸಿರು ಅಂತೇನೆ ಹೊರಗೆ ಬಂದಾಗ ಗಾತ್ರ ಇಲ್ಲ ಅಳತೆ ಇಲ್ಲ ಅದಕ್ಕೆ ಅಪಾರವಾದಂಥದ್ದು ಅದಕ್ಕೆ ಗಾಳಿ ಉಸಿರುಗಳಂತೆ ಮಂಕುತಿಮ್ಮ ಹಾಗೆ ನಮ್ಮ ಆತ್ಮದ ಚಿಂತನೆ ಆಗಿದೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ನನಗೆ ತುಂಬ ಇಷ್ಟವಾದಂಥದ್ದು ಎಂಟುನೂರ ನಲವತ್ತೆಂಟು ಏಟ್ ಫೋರ್ ಏಯ್ಟ್ ಸ್ಥಿರ ಹಿಮಾಚಲ ಬೊಮ್ಮ ಚಿರ ಜಾಹ್ನವಿಯ ಮಾಯೆ ಆ ಮಾಯೆ ಬಗ್ಗೆ ಹೇಳೋದಕ್ಕೆ ಎಷ್ಟಾದರೂ ಸಾಲೋದಿಲ್ಲ ಅದನ್ನು ಸ್ಥಿರ ಹಿಮಾಚಲ ಬೊಮ್ಮ ಚರ ಜಾಹ್ನವಿಯ ಮಾಯೆ ಪರಸತ್ವ ಘನದ ವಿದ್ರವ ರೂಪ ಸತ್ ಸತ್ವ ಸಾರಿ ಪರಸತ್ವದ ಪರಸತ್ವ ಘನದ ವಿದ್ರವ ರೂಪ ವಿಶ್ವ ಪರಮಾರ್ಥಕ್ಕೆ ಒಂದಕ್ಷಿ ವ್ಯವಹಾರಕ್ಕಿನ್ನೊಂದು ಎರಡು ಒಂದೇ ಆಂತರ್ಯ ಮಂಕುತಿಮ್ಮ ಇದು ನನಗೆ ತುಂಬ ಇಷ್ಟವಾದಂಥ ಉದಾಹರಣೆ ಕಲ್ಪನೆ ಮಾಡ್ಕೋ ಹಿಮಾಚಲತಾ ಹೋಗಿರ್ತೀರಿ ಯಾವಾಗಾದ್ರೂ ಹಿಮಾಲಯ ಪರ್ವತ ನೋಡ್ಕೊಂಡ್ಬಂದವ್ರಿಗೆ ಗೊತ್ತಾಗುತ್ತೆ ಸ್ಥಿರ ಹಿಮಾಚಲ ಬೊಮ್ಮ ಬ್ರಹ್ಮ ಹೇಗೆ ಅಂದರೆ ಹಿಮಾಚಲ ಪರ್ವತ ಇದ್ದ ಹಾಗೆ ಸ್ಥಿರ ಅದು ಅಲ್ಗಾಡೋಂಗಿಲ್ಲ ಅಲ್ಲೇ ಇದೆ ಅದು ಸ್ಥಿರ ಹಿಮಾಚಲ ಬೊಮ್ಮ ಚರ ಜಾಹ್ನವಿಯ ಮಾಯೆ ಚರವಾಗಿದ್ದದ್ದು ಮಾಯೆ ಸ್ಥಿರವಾಗಿದ್ದದ್ದು ಬ್ರಹ್ಮ ಎಷ್ಟು ಸಿಂಪಲ್ ಉದಾಹರಣೆ ಅದು ಸ್ಥಿರ ಹಿಮಾಚಲ ಬೊಮ್ಮ ಚರ ಜಾಹ್ನವೀಯ ಮಾಯೆ ಮೇಲೆ ಇಳಿದು ಬರ್ತಾಳಲ್ಲ ಗಂಗೆ ಮೇಲಿಂದ ಇಳಿದು ಬರ್ತಾಳಲ್ಲ ಅದು ಮಾಯೆ ಇದ್ದ ಹಾಗೆ ಪರತತ್ವ ಘನದ ವಿದ್ರವ ರೂಪ ವಿಶ್ವ ಸತ್ವ ಇದೆಯಲ್ಲ ಪರತತ್ವ ಇದೆಯಲ್ಲ ಅದು ಘನವಾಗಿದ್ದಂಥದ್ದು ಪರಸತ್ವ ಘನದ ವಿದ್ರವ ರೂಪ ಅದು ಕರಗಿದಾಗ ಕಣ್ಣಿಗೆ ಕಾಣಿಸುವಂಥದ್ದು ವಿಶ್ವ ಮೂಲ ಸತ್ವ ಕರಗಿ ಬಂದಾಗ ಸಿಗುವಂಥದ್ದು ವಿಶ್ವ ಕರಗದೆ ಗಟ್ಟಿಯಾಗಿದ್ದಾಗ ಅದು ಮೂಲ ಸತ್ವ ಪರಮಾರ್ಥಕ್ಕೆ ಒಂದಕ್ಷಿ ಪರಬಮ್ಮ ಹಿಮಾಚಲ ಅವನ ಬಗ್ಗೆ ದೃಷ್ಟಿ ಇಟ್ಕೊಂಡಿದ್ದೀನಿ ನಿಮಗೆ ಆ ಪರಮಾರ್ಥಕ್ಕೆ ಚಿಂತೆ ಮಾಡಿದಾಗ ಒಂದಕ್ಷಿ ಒಂದು ಕಣ್ಣು ಅಲ್ಲಿರ್ತದೆ ವ್ಯವಹಾರಕ್ಕೆ ಇನ್ನೊಂದು ಯಾವಾಗಲೂ ಎರಡು ದೃಷ್ಟಿ ಇರಬೇಕು ಒಂದು ಮೂಲ ಸತ್ವದ ಕಡೆಗೆ ಇರಬೇಕು ಇನ್ನೊಂದು ಈ ಜಗತ್ತಿಗೆ ಬದುಕೋದಿರಬೇಕು ಈ ಜಗತ್ತನ್ನು ಬಿಟ್ಟು ಇರೋಕ್ಕಾಗಲ್ಲ ಬರೀ ಅದನ್ನೇ ನಂಬ್ಕೊಳ್ಳೋಕ್ಕೂ ಆಗಲ್ಲ ಎರಡು ಕಡೆಯೂ ಇರಬೇಕು ಅದಕ್ಕೆ ಹೇಳ್ತಾರೆ ಪರಮಾರ್ಥಕ್ಕೆ ಒಂದಕ್ಷಿ ಒಂದು ಕಣ್ಣು ಇರಬೇಕು ವ್ಯವಹಾರಕ್ಕೆ ಇನ್ನೊಂದು ಆದರೆ ಹುಡುಕಿದರೆ ಎರಡೂ ಒಂದೇ ಆಂತರ್ಯ ಎರಡು ಒಂದೇ ಹಿಮಾಲಯ ಬೇರೆ ಅಲ್ಲ ಗಂಗೆ ಬೇರೆ ಅಲ್ಲ ಅಲ್ಲಿದ್ದು ಹಿಮ ಕರಗಿ ಬಂದಾಗಲೇ ಗಂಗೆ ಆಗುವಂಥದ್ದು ಎರಡೂ ಒಂದೇ ಮೂಲದಲ್ಲಿ ಒಂದೇದು ಆದ್ದರಿಂದ ಮಾಯೆಯನ್ನು ಪಾರಾಗೋದು ಕಷ್ಟ ಅಂತ ಹೇಳಿದ ಈ ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಮಾತು ಬರ್ತದೆ ಎಷ್ಟು ಕಷ್ಟ ಮಾಯೆಯನ್ನು ಪಾರಾಗೋದು ಅಂತ ನಾರದರಿಗೆ ಪ ಸಲ ಡೌಟ್ ಬಂತಂತೆ ನೀನು ಭಾಳ ಹೇಳ್ತೇವೆ ನಮ್ಮ ಮಾಯಾ ದುರತ್ಯಯ ಅಂತ ಹೇಳ್ತೀಯಲ್ಲ ನೀನೇ ಹೆಂಗೆ ಹೇಳಿದ್ರೆ ಗತಿ ಹೇಗಪ್ಪ ಅಷ್ಟು ಕಷ್ಟ ನ ಮಾಯೆ ಪಾರಾಗೋದು ಕಷ್ಟಪ್ಪ ಅಂತ ಹೇಳಿದ ಕೃಷ್ಣ ನಾನು ಸ್ವಲ್ಪ ತೋರಿಸ್ಬಿಡ್ತೀಯ ನೀನು ಮಾಯೆ ಹೇಗಿದೆ ಅಂತ ಹೇಳಿದ್ರಂತೆ ಆಯಿತು ಅದಕ್ಕೆ ನೀವು ಯಾಕೆ ಕಷ್ಟಪಟ್ಕೋತೀಯಪ್ಪ ಚೆನ್ನಾಗಿದೆಯಾ ಇರು ಮಾಯೆಗೆ ಸೇರ್ಕೋಬೇಡ ಇವ್ರು ನನ್ನ ಅಂತ ಮಾಯೆಯಿಂದ ಪಾರಾಗಿದ್ಯಾ ಇಲ್ಲ ಸ್ವಲ್ಪ ತೋರಿಸು ನನಗೆ ಹೇಗಿರುತ್ತೆ ಮಾಯೆ ನೋಡೋಣ ಅಂತ ಹಂಗಾರೊಂದು ಕೆಲಸ ಮಾಡು ಸ್ವಲ್ಪ ಒಂದು ಲೋಟ ನೀರು ತೊಗೊಂಡು ಬಾ ನನಗೆ ಅಂತ ಹೇಳಿದಂತೆ ಕುಡಿಯೋದಕ್ಕೆ ಒಂದು ಲೋಟ ನೀರು ತೊಗೊಂಡ್ಬಾ ಅಂತ ನಾರದ ಅದೇನು ದೊಡ್ಡದು ನೀರು ತರೋಕೆ ಹೋದ ಅಲ್ಲಿಂದ ಶುರು ಆಯಿತು ನೋಡಿ ಕೆಲಸ ಒಂದು ನೀರು ತರೋಕೆ ಹೋದಾಗ ಒಬ್ಬ ಅಪರೂಪದ ಸೌಂದರ್ಯ ಬಂದ್ಲ ಅಲ್ಲಿ ಅವನ ಮನಸ್ಸು ಚಲಿತ ಬಿಡ್ತು ಅದು ಅಲ್ಲದೆ ಆಕೆನೇ ಇವನು ಇಷ್ಟಪಟ್ಟುಬಿಟ್ರು ನಾರದ್ರೆ ಆಕೆ ಮದುವೆ ಆಗಿಬಿಟ್ರು ಮದುವೆಯಾಗಿ ಮಕ್ಕಳಾಯಿತು ಎಷ್ಟೋ ವರ್ಷ ಸಂಸಾರ ಚೆನ್ನಾಗಿತ್ತು ಒಂದು ಸಲ ಭಾರಿ ಮಳೆಯಾಗಿ ಪ್ರವಾಹ ಬಂದುಬಿಡ್ತು ಜೋರಾಗಿ ಪ್ರವಾಹ ಬಂತು ಪ್ರವಾಹದಲ್ಲಿ ನೋಡ್ತಾ ಇದ್ದಾರೆ ನಾರದರು ಒಬ್ಬೊಬ್ಬರು ಮಕ್ಕಳು ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಅಯ್ಯೋ ಅಯ್ಯೋ ಮೊದಲೇ ಮಗ ಹೋದ ಎರಡನೇ ಮಗ ಹೋದ ಅಯ್ಯೋ ಖುದ್ದಾಡ್ತಾ ಇದ್ದಾರೆ ನಾರದ್ರು ಅಳ್ತಾ ಇದ್ದಾರೆ ಗೋಗರಿತಾ ಇದ್ದಾರೆ ಮಕ್ಕಳು ಹೋಗ್ತಾರೆ ಕೊಚ್ಕೊಂಡು ಹೋಗ್ತಾರೆ ಅಂತ ಕೊನೆಗೆ ಹೆಣ್ತಿನೂ ಕೊಚ್ಕೊಂಡು ಹೋಗ್ಬಿಟ್ಟು ದಡ್ಡೆ ಮಲ್ಕೋದು ಹೋ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಆಗ ಪರಮಾತ್ಮ ಕೇಳಿದ್ದಂತೆ ನೀರು ತಂದ್ಯಾ ನಾರದ ಅಂತ ಕೇಳಿದಂತೆ ಅರ್ಧ ಗಂಟೆ ಕಾದ್ನಲ್ಲೋ ನನಗೋಸ್ಕರ ನೀರಿಗೆ ಏನಂತೆ ನಾರದ ಹೇಳಿದಂತೆ ಅರ್ಧ ಗಂಟೆ ಅಷ್ಟೇನಾ ಇಡೀ ಜೀವನ ಆದಂಗಾಯಿತು ನಾರದನಂಥವನಿಗೆ ಆ ಮಾಯೆ ಆಗಿರಬೇಕಾದ್ರೆ ಬರೀ ನೀರು ತೊಗೊಂಬರೋದ್ರೊಳಗೆ ಇಡೀ ಜನ್ಮ ಹೋಯಿತು ಅನ್ನೋ ಆಗಿತ್ತು ಅವನಿಗೆ ಆ ಮಾಯೆ ಆಗಿರಬೇಕಾದ್ರೆ ನಾವು ಸಿಕ್ಕಾಕೊಳ್ಳೋದು ಏನು ಕಷ್ಟ ಇದು ಸಲ ನಾರದ ವಿಷ್ಣುವಿಗೆ ಹೇಳ್ತಾನೆ ನೀನು ಸೇರ್ಕೊಂಡು ನೋಡು ಒಂದು ಸಲ ನಿನ್ನ ಮಾಯೆಯೊಳಗೆ ನಿನಗೆ ಗೊತ್ತಾಗತ್ತೆ ಅಂತ ನಾನೇ ಸೃಷ್ಟಿ ಮಾಡಿದ್ದು ಅದೇನು ಆಗಲಿಕ್ಕಿಲ್ಲ ಅಂತ ವಿಷ್ಣು ಕಥೆಗಳೆಲ್ಲ ಈ ಪುರಾಣ ಕಥೆಗಳೆಲ್ಲ ಕಥೆ ಬರ್ತವೆ ಅಂದರೆ ತೋರಿಸೋದಕ್ಕೆ ಮಾಯ ಎಷ್ಟು ಪ್ರಬಲವಾಗಿದ್ದು ಅಂತ ವಿಷ್ಣುವನಂತೆ ನನ್ನ ಮಾಯ ನಾನೇ ಪರೀಕ್ಷೆ ಮಾಡಿ ನೋಡ್ತೀನಿ ಅಂತ ಅದು ಯಾಕೋ ಹಿಂದೆ ವರಹ ಅವತಾರ ಮಾಡಿದ್ನಲ್ಲ ಅದು ನೆನಪಾಯ್ತೇನೋ ಭೂಮಿಗೆ ಒಂದು ಹಂದಿಯಾಗಿ ಬಂದ ಹಂದಿಯಾಗಿ ಬಂದ ಇನ್ನೊಂದು ಹಂದಿನ ಮದುವೆ ಅದ ಸಾಕಷ್ಟು ಮಕ್ಕಳು ಅದು ಅಲ್ಲಿ ಉಳ್ಕೊಂಬಿಟ್ಟ ಆ ಕೆಸರಲ್ಲಿ ಇರೋದು ರಾಡಿಯಲ್ಲಿ ಇರೋದು ಊರಲ್ಲಿ ತಿರ್ಗಾಡ್ಕೊಂಡು ಹೀಗೆ ಇದ್ದ ಆರಾಮಾಗಿದ್ದ ದೇವತೆಗಳಂದರೂ ಇದೇನಪ್ಪ ವಿಷ್ಣುವನ್ನ ಕೆಳಗೆ ಕೂತ್ಕೊಂಬಿಟ್ರೆ ಹಂದಿ ಹಾಗೆ ಪಾರಾಗಿ ಬರೋದು ಹಾಗೆ ಈಶ್ವರ ಹೇಳಿದ್ರಂತೆ ನೋಡ್ಕೊಂಬಾಪಾ ಅಂತ ಈ ಮಾಯ ಬೇಕಾರೆ ಬೇಕಲ್ಲ ಮತ್ತೆ ಆತ ಬಂದ ವಿಷ್ಣು ಹೇಳಿದಂತೆ ಏನಪ್ಪ ನಿನ್ನ ಜನ್ಮ ಸೃಷ್ಟಿ ನಿರ್ಮಾಣ ಮಾಡಿದವನು ನೀನು ಮಾಯೆ ನಿನ್ನೆ ನಿರ್ಮಾಣ ಮಾಡಿದವನು ಸೇರ್ಕೊಂಡ್ಬಿಟ್ಟಿದ್ದಲ್ಲ ಮಾಯೊಳಗೆ ಇಲ್ಲಿ ಚೆನ್ನಾಗಿದೆ ಬಿಡಪ್ಪ ಇರ್ತೀನಿ ಅಂತ ಅವನು ಇಲ್ಲೇ ಇರ್ತೀನಿ ಚೆನ್ನಾಗಿದೆ ಇಷ್ಟು ಒಳ್ಳೆ ಹೆಂಡತಿ ಇಷ್ಟೊಳ್ಳೆ ಮಕ್ಕಳು ಎಲ್ಲಿ ಸಿಗ್ತಾರೆ ಇಷ್ಟು ಆರಾಮಾಗಿದ್ದೀನಿ ಯಾವ ಜವಾಬ್ದಾರಿ ಇಲ್ಲ ಅಟೆಂಡೆನ್ಸ್ ಸೈನ್ ಮಾಡೋ ಕಾರಣ ಇಲ್ಲ ಪಗಾರ ಚಿಂತೆ ಇಲ್ಲ ಆರಾಮಾಗಿದ್ದೀನಿ ಅಂದ ಈಶ್ವರ ಕೊನೆ ತಡ್ಕೊಳ್ಳೋಕ್ಕಾಗಲಿಲ್ಲ ತ್ರಿಶೂಲ್ದಿಂದ ಚುಚ್ಚಿ ಅವನ ದೇಹದಿಂದ ಬಿಡುಗಡೆ ಮಾಡಿ ಹೊರಗೆ ಮೇಲೆ ವಿಷ್ಣು ಅಂದಂತೆ ಇಷ್ಟು ಭಯಂಕರವಾದದ್ದು ಅಂತ ನನಗೇ ಗೊತ್ತಿರಲಿಲ್ಲ ಅದಕ್ಕೆ ಮಮ್ಮ ಮಾಯಾ ತೋರುತ್ತೆ ಅಂತ ಹೇಳಿದ್ದು ಅಂತ ಹೇಳ್ತಾರೆ ಇವು ಕಥೆಗಳು ಉತ್ಪ್ರೇಕ್ಷಿತವಾಗಿದ್ದರೂ ಕೂಡ ನಿಜವಾಗ ಜೀವನದಲ್ಲಿ ನೋಡಿದರೆ ಅನಿಸುತ್ತೆ ಎಷ್ಟೋ ಜನ ಅಂತಾರೆ ಬೇಡಪ್ಪ ಇನ್ನು ರಾಮ ಕೃಷ್ಣ ಇದ್ದು ಬಿಡೋಣ ಯಾವ ಸಾಬ್ರೀ ಬೇಡ ಎಲ್ಲ ಬಿಟ್ಟು ಬಿಡೋಣ ಅಂತಾರೆ ಮರು ಕ್ಷಣವೇ ಅಂಟ್ಕೊಂಡಿರ್ತಾರೆ ಅದಕ್ಕೆ ಎಷ್ಟೋ ಜನ ಅಂತಾರೆ ನಂಗೆ ಸಾಕೇನು ಬೇಡ ಅಂದರೆ ಅದು ಬಿಡೋಲ್ಲ ಅದು ಅದು ಮಾಯೇ ಆಗಿದೆ ಅಂತ ಈ ಥರ ಇದ್ದಾಗ ಕೃಷ್ಣ ಕೊನೆಗೆ ಹೇಳ್ತಾನೆ ಕಡೆ ಮಾತು ಬಹಳ ಚೆಂದ ಆಗಿರೋದು ನನಗೆ ಇಷ್ಟವಾದದ್ದು ಈ ನಾಲ್ಕು ಥರ ಜನ ನನ್ನ ಅವಲಂಬಿಸಿದ್ದಾರೆ ಅಂತ ಅರ್ಜುನ ಕೇಳ್ತಾನೆ ಎಷ್ಟು ಥರ ಜನ ಜನ ಇದ್ದಾರಲ್ಲಪ್ಪ ಎಷ್ಟು ಥರ ಜನ ಇದ್ದಾರೆ ಜಗತ್ತಲ್ಲಿ ಅಂತ ಎಲ್ಲ ಜನ ಇದ್ದಾರಪ್ಪ ಅವ್ರು ನಾಲ್ಕು ಭಾಗದಲ್ಲಿ ಸೇರ್ಕೋತಾರೆ ಅವ್ರು ನಾಲ್ಕು ಜನ ನಾನು ಮೆಚ್ಕೊಂಡಿದ್ದಾರೆ ನಂಬ್ಕೊಂಡಿದ್ದಾರೆ ಯಾರು ನಾಲ್ಕು ಜನ ಅಂತ ಹೇಳ್ತಾನೆ ಇಷ್ಟು ಚೆನ್ನಾಗಿದೆ ಮಾತದು ಚತುರ್ವಿಧ ಭಜತ ಭಜಂತೆ ಮಾಂ ಜನ ಸುಕೃತಿ ನೋರ್ಜನ ಆರ್ತೋ ದಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ ನಾಲ್ಕು ಥರ ಜನ ನಾನು ನಂಬ್ಕೊಂಡಿದ್ದಾರೆ ಚತುರ್ವಿಧ ಭಜ ಭಜಂತೇ ಮಾಂ ಯಾರು ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಈ ನಾಲ್ಕು ಥರದ ಜನ ಇದ್ದಾರೆ ಅಂತ ನಾವು ಯಾವುದ್ರಲ್ಲಿ ಸೇರ್ಕೋತೀವಿ ನಾವೇ ಪರೀಕ್ಷೆ ಮಾಡ್ಕೋಬೇಕು ಮೊದಲನೇದವರು ಆರ್ತರು ಅಂತ ಆರ್ತರು ಯಾರು ತೊಂದರೆ ಬಂದಾಗಲೇ ಭಗವಂತ ನೆಲೆಸುವಂಥವ್ರು ಅವ್ರು ಯಾವಾಗಲೂ ಕರ್ಮ ಕೈ ಚಾಚಿ ತೆರೆದ ಬಾಯಿ ಚಾಚಿದ ಕೈ ಭಗವಂತ ಪಾರು ಮಾಡಪ್ಪ ಅಂತ ಕೇಳ್ಕೊಂಡೇ ಇರೋದು ಅದಕ್ಕೆ ತೊಂದರೆ ಇದ್ದಾಗ ನೆನೆಯುವಂಥವರು ಅವರು ಭಕ್ತರಾಗಿರ್ತಾರೆ ಅವರ ಭಕ್ತಿ ಭಯಮೂಲವಾಗಿದ್ದಂಥದ್ದು ಅದು ಭಾಳ ಮುಖ್ಯ ಭಕ್ತಿ ಭಗವಂತ ನಂಬ್ಕೋಬೇಕು ಅಂತ ಆದದ್ದಲ್ಲ ಭಯದಿಂದ ಬಂದದ್ದು ಇದಾದೋದ್ರೆ ಭಗವಂತ ಏನು ಮಾಡಿಬಿಡ್ತಾನೋ ನಮಗೆ ಈ ಪೂಜೆ ಮಾಡಿಸಿದ್ರೆ ಭಗವಂತ ಒಲಿತಾನೆ ಭಯದಿಂದ ಆದದ್ದು ಯಾವ ಭಕ್ತಿ ಭಯದಿಂದ ಬಂದಿದೆಯೋ ಅಂಥವ್ರು ಅರ್ಥಾರ್ಥಿ ಆರ್ ಆರ್ತರವರು ಯಾವಾಗಲೂ ಕೇಳ್ಕೊಂಡೇ ಇರ್ತಾರೆ ಮೊದಲನೇ ಕ್ಯಾಟಗರಿ ಎರಡನೇದವರು ಜಿಜ್ಞಾಸುಗಳು ಅವ್ರು ಏನು ಕೊಟ್ಟರು ಪರೀಕ್ಷೆ ಮಾಡ್ತಾರೆ ಏನು ಕೊಟ್ಟರು ಇದು ಹೌದಾ ಪರೀಕ್ಷೆ ಮಾಡೇ ನೋಡೋಣ ಇದನ್ನು ಸರಿ ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡಿ ಶಾಸ್ತ್ರಾರ್ಥಿಗಳು ಜ್ಞಾನ ಕುತೂಹಲಿಗಳು ಅಂತ ಕರಿಬೋದು ಅವ್ರನ್ನ ಧ್ಯಾನ ಪಡ್ಕೊಳ್ಬೇಕು ಅಂತ ಅವರು ವಿಜ್ಞಾನಿ ವಿಶೇಷವಾದಂಥ ಧ್ಯಾನ ಪಡ್ಕೊಳ್ಳುವಂಥವ್ರು ಪ್ರತಿಯೊಂದನ್ನು ಪರೀಕ್ಷೆ ಮಾಡಿ ಉಜ್ಜಿ ನೋಡಿದಾಗೆ ಒಪ್ಕೊಳ್ಳೋವಂಥವ್ರು ಎರಡನೇದವ್ರು ಮೂರನೇದವ್ರು ಅರ್ಥಾರ್ಥಿಗಳು ಪ್ರಾಪಂಚಕ್ಕೆ ಅಪೇಕ್ಷೆ ಉಳ್ಳವರು ಅವ್ರಿಗೆ ಅಪೇಕ್ಷೆಗಳು ಮುಗಿಯೋದೇ ಇಲ್ಲ ಯಾವತ್ತೂ ಮುಗಿಯಲ್ಲ ಮತ್ತು ಅವ್ರಿಗೆ ಪ್ರಾಪಂಚಿಕ ಅಪೇಕ್ಷೆಗಳೊಳಗೆ ಸಿಕ್ಕಾಕ್ಕೊಂಡು ಅವರಿಗೆ ಭಗವಂತ ಇದ್ದಾನೆ ಅಂತ ನೆನಪಿಲ್ಲ ನಾನು ಮಾಡಿದ್ದೇನೆ ಭಗವಂತ ಏನು ಮಾಡ್ತಾನೆ ಎಲ್ಲಿ ಕಾಣಿಸ್ತಾನೆ ಭಗವಂತ ಒಮ್ಮೆ ಕಾಣಿಸಿದ್ದಾನೆ ಇಲ್ಲ ಭಗವಂತ ಇಲ್ಲ ಹಾಗಾದರೆ ಅಂತ ಹೇಳಿ ನಿರಾಕರಣೆ ಮಾಡಿ ಅವರು ನಾಸ್ತಿಕತ್ವಕ್ಕೆ ಮನ ಮಾಡಿದಂಥವ್ರು ಭಗವಂತ ಇಲ್ಲ ಅಂತ ಅಂಬಿಕೊಂಡು ಪ್ರಾಪಂಚಿಕ ಸುಖದಲ್ಲಿ ಸಿಕ್ಕಾಕ್ಕೊಂಡು ತಾವು ನಾಸ್ತಿಕವಾದಕ್ಕೆ ಮನೆ ಕೊಟ್ಟವರು ಮೂರನೇದವರು ನಾಲ್ಕನೇದವರು ಜ್ಞಾನಿಗಳು ಅಂತ ಅವರು ತತ್ವಾನುಭವಿಗಳು ಸಾಧಕರು ಅವ್ರು ಏನೇ ಅನುಭವ ಆದರೂ ಪರೀಕ್ಷೆ ಮಾಡಿ ವಿಚಾರ ಮಾಡಿ ಅಂತರೀಕ್ಷಣ ವಿಚಾರ ಮಾಡಿ ಮಾಡುವಂಥವ್ರು ಅಂತರೀಕ್ಷಣೆ ಮಾಡಿಕೊಳ್ಳುವಂಥವ್ರು ನಾಲ್ಕು ಜನ ಆರ್ತರು ಜಿಜ್ಞಾಸುಗಳು ಅರ್ಥಾರ್ಥಿಗಳು ಮತ್ತು ಜ್ಞಾನಿಗಳು ಅಂತ ಈ ಕೃಷ್ಣ ಏನು ಶ್ಲೋಕ ಹೇಳಿದ್ದಾನೋ ಇದನ್ನು ಪೂರ್ತಿ ಭಟ್ಟಿ ಇಳಿಸಿ ಈ ಏಳನೇ ಅಧ್ಯಾಯವನ್ನು ಪೂರ್ತಿ ಕಂಡರಿಸಿಬಿಟ್ಟಿದ್ದಾರೆ ಡಿ ವಿ ಜಿ ಒಂದು ಪದ್ಯದಲ್ಲಿ ಪದ್ಯ ನೂರ ಏಳು ಒನ್ ಝೀರೋ ಸೆವೆನ್ ಎಷ್ಟು ಚಂದ ಮಾತು ನೋಡಿ ಅಜ್ಞಾತವಾದುದನು ಅಭಾವ ಎನೆ ನಾಸ್ತಿಕನು ಅಜ್ಞಾತವಾದುದನು ಅಭಾವ ಎನೆ ನಾಸ್ತಿಕನು ಆಜ್ಞೇಯವೆಂದು ಅದಕ್ಕೆ ಕೈ ಮುಗಿಯೇ ಭಕ್ತ ಜಿಜ್ಞಾಸ್ಯವೆಂದು ತೊಡಗೆ ವಿಜ್ಞಾನಿ ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ ಈ ನಾಲ್ಕು ಕೆಟಗರಿಗಳನ್ನು ಒಂದು ಶ್ಲೋಕ ಒಂದು ಪದ್ಯದಲ್ಲಿ ಚೌಪದಿಯಲ್ಲಿ ಇಟ್ಬಿಟ್ಟಿದ್ದಾರೆ ಡಿ ವಿ ಮೊದಲೇದು ಅಜ್ಞಾತವಾದುದನು ಅಭಾವ ಎನೆ ನಾಸ್ತಿಕನು ಅಜ್ಞಾತ ಅಂದರೆ ಕಣ್ಣಿಗೆ ಕಾಣಿಸಲಾರದು ಕಣ್ಣಿಗೆ ಕಾಣಿಸ್ದೆ ಹೋದರೆ ಇಲ್ಲ ಭಗವಂತ ಕಾಣಿಸಿದ್ದಾನೆ ಕಣ್ಣಿಗೆ ಇಲ್ಲ ಹಾಗಾದರೆ ಭಗವಂತ ಇಲ್ಲ ಅಜ್ಞಾತವಾದುದನು ಅಭಾವ ಇಲ್ಲ ಅನ್ನೋನು ಕಣ್ಣಿಗೆ ಕಾಣಿಸ್ದೆ ಹೋದರೆ ಇಲ್ಲ ಅನ್ನುವಂಥದ್ದು ಈ ಗೋಡೆ ಆಚೆಗೇನಿದೆ ಗೊತ್ತಿಲ್ಲ ಆದ್ದರಿಂದ ಏನೂ ಇಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ ಅಜ್ಞಾತವಾದುದನು ಅಭಾವ ಎಂದವನು ಅವನು ನಾಸ್ತಿಕ ಆಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ ಅದು ಇದೆಯೋ ಇಲ್ಲೋ ದೊಡ್ಡವರು ಹೇಳಿದ್ದಾರೆ ಕೈ ಮುಗಿ ಮೊದಲು ಆಜ್ಞೇಯ ಅಪ್ಪಣೆ ಆಗಿದೆ ದೊಡ್ಡವ್ರು ಹೇಳಿದ್ದಾರೆ ಪರೀಕ್ಷೆ ಎಷ್ಟೋ ಸಲ ಹುಡುಗರು ಹೇಳ್ತೀವಿ ಪ್ರಶ್ನೆ ಕೇಳಬಾರ್ದು ಸುಮ್ಮನೆ ಕೈ ಮುಗಿ ನೋಡೋಣ ಅವನಿಗೆ ಪ್ರಶ್ನೆ ಹೋಗೋದಿಲ್ಲ ಕೈ ಮುಗಿಸೋದು ಬಿಡೋಲ್ಲ ಅವನಿಗೆ ಅರ್ಥ ಹೇಳಿ ಮಾಡಿಸ್ಬೇಕು ಅವನಿಗೆ ನಾವು ಅರ್ಥ ಹೇಳಿದೆ ಈಗಿನ ಹುಡುಗರಿಗಂತೂ ಖಂಡಿತವಾಗಿ ಹೇಳಬೇಕು ಅವರು ಯಾಕೆ ನಾವು ಸಣ್ಣವ್ರದ ನಮಸ್ಕಾರ ಮಾಡಿ ಮಾಡಿ ಮಾಡಿಬಿಡ್ತಿದ್ವಿ ನಾವು ಯಾಕೋ ಒಂದು ಕೇಳ್ತಾನು ಇರಲಿಲ್ಲ ಈಗ ಹುಡುಗರು ಹಂಗಿಲ್ಲ ಪ್ರಶ್ನೆ ಕೇಳ್ತಾರೆ ಉತ್ತರ ಮನಸ್ಸಿಗೆ ಬಂದರೆ ಖಂಡಿತ ಪಾಲಿಸ್ತಾರೆ ಈಗ ಹುಡುಗರು ಒಳ್ಳೆಯವರು ನಿಜವಾಗ್ಲೂ ಪ್ರಶ್ನೆ ಮಾಡಿ ಒಪ್ಕೊಂಡ್ರೆ ಖಂಡಿತ ಒಪ್ಕೋತಾರೆ ಅದಕ್ಕೆ ಹೇಳ್ತಾರೆ ಆಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ ಭಕ್ತ ಏನು ಮಾಡ್ತಾನೆ ತಲೆ ಯಾಕೆ ಕಡಿಸ್ಕೋಬೇಕಪ್ಪ ನಾನು ದೊಡ್ಡವ್ರು ಹೇಳಿದ್ದಾರೆ ನಮಸ್ಕಾರ ಮಾಡಿಬಿಟ್ಟು ಆಜ್ಞೇಯ ಅಂದರೆ ಆಜ್ಞೆ ಬಂದಿದೆ ಮೇಲಿಂದ ಅಂತ ಅಂದುಕೊಂಡು ನಮಸ್ಕಾರ ಮಾಡುವಂಥವನು ಭಕ್ತ ಮೂರನೇದು ನೋಡಿ ಜಿಜ್ಞಾಸ್ಯವೆಂದು ತೊಡಗೆ ವಿಜ್ಞಾನಿ ಏನೇ ಬಂದರೂ ಕೂಡ ಅದು ಸರಿನೋ ತಪ್ಪ ವಿಚಾರ ಮಾಡೋಣ ಅಂತ ಜಿಜ್ಞಾಸ್ಯ ಜಿಜ್ಞಾಸೆ ಮಾಡುವಂಥ ವಸ್ತು ಅಂತ ಹೇಳಿ ಅದನ್ನು ಪರೀಕ್ಷೆ ಮಾಡ್ಕೊಂಡು ಹೋಗ್ತಾನಲ್ಲ ಅವನು ವಿಜ್ಞಾನಿ ವಿಶೇಷವಾದ ಜ್ಞಾನವನ್ನು ಪಡ್ಕೊಳ್ಳುವಂಥವನು ನಾಲ್ಕನೇದು ಅವನು ಮುಖ್ಯ ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ ಸ್ವಜ್ಞಪ್ತಿ ತನ್ನ ಅಂತರೀಕ್ಷಣ ತಾನೇ ಮಾಡ್ಕೊಳ್ಳೋವನು ಪರೀಕ್ಷೆ ಪ್ರತಿ ಮಾಡ್ಕೋತಾನೆ ಹೊರಗಡೆ ಪ್ರಶ್ನೆ ಕೇಳಲ್ಲ ಅವನು ಒಳಗಡೆನೇ ತನ್ನ ಮನಸ್ಸಿನಲ್ಲಿ ಶೋಧನೆ ಮಾಡ್ತಾ ಇರ್ತಾನೆ ಅಂತರೀಕ್ಷಣ ಶೋಧನೆ ಮಾಡ್ಕೊಂಡಿರ್ತಾನೆ ಸತತವಾಗಿ ತನ್ನ ಸ್ವಂತ ಒಳಗಿನ ಅನುಭವವನ್ನು ಪರೀಕ್ಷೆ ಮಾಡಿಕೊಂಡಂಥವನು ಮುನಿ ಅಂತ ಅವನು ಋಷಿ ಅವನು ಈ ನಾಲ್ಕು ಥರದ ಜನ ಆರ್ತರು ಜಿಜ್ಞಾಸರು ಅರ್ಥಾರ್ಥಿಗಳು ಮತ್ತು ಜ್ಞಾನಿಗಳು ಅಂತ ಭಗವಂತ ಏನು ಹೇಳಿದ್ನೋ ಆ ನಾಲ್ಕನ್ನು ಸೇರಿಸಿ ಒಂದೇ ಪದ್ಯದಲ್ಲಿ ಡಿ ವಿಜಿ ಇಟ್ಟಿದ್ದಾರೆ ಈ ನಾಲ್ಕನೇ ಪದ್ಯ ಏನು ಹೇಳಿದ್ನಲ್ಲ ಇದು ಏಳನೇ ಅಧ್ಯಾಯದ ಸಂಕ್ಷಿಪ್ತ ರೂಪ ಒಂದೇ ಶ್ಲೋಕಲ್ಲಿ ಬರುವಂಥದ್ದು ನಾನು ಮೊದಲು ಪ್ಲ್ಯಾನ್ ಮಾಡಿದ್ದು ಐದು ದಿವಸದಲ್ಲಿ ಎಷ್ಟು ಮಾಡಬಹುದು ಅಂತ ಅಂದ್ಕೊಂಡಿದ್ದೆ ಒಂದು ಹತ್ತು ಅಧ್ಯಾಯ ಆದರೂ ಆಗಬಹುದು ಅಂದ್ಕೊಂಡಿದ್ದೆ ಕೊನೆಗೆ ಅದು ಏಳಾದರೂ ಸಾಕು ಅನ್ನೋ ಹಾಗಾಗಿಬಿಡ್ತು ಆದ್ರೆ ನಾನು ತಾವು ಗಮನಿಸಿದ ಹಾಗೆ ಪ್ರತಿಯೊಂದು ಶ್ಲೋಕವನ್ನು ತೊಗೊಳೋಕೆ ಆಗಲಿಲ್ಲ ಒಂದೊಂದು ಎರಡೆರಡು ಶ್ಲೋಕ ಒಂದು ಪದ್ಯ ಕೆಲವೊಂದು ಅಧ್ಯಾಯದಲ್ಲಿ ನಾಲ್ಕು ಐದು ಶ್ಲೋಕ ಮಾತ್ರ ಆರಿಸ್ಕೊಂಡಿದ್ದೇನೆ ಅದಕ್ಕೆ ಸಂವಾದಿಯಾಗಿ ಬಂದದ್ದು ನನಗೆ ಯಾಕೆ ಈ ವಿಷಯ ತಲೆಗೆ ಬಂತು ಮಾಡಬೇಕು ಅಂತ ಅಂತನಿಸಿದ್ದೆಂದ್ರೆ ಕಗ್ಗ ಸಾಮಾನ್ಯವಾಗಿ ಎಷ್ಟು ಜನಕ್ಕೆ ಬಾಯಿಗೆ ಬರುತ್ತೆ ಪದ್ಯ ಬರುತ್ತೆ ಇದೇ ಭಗವದ್ಗೀತೆ ಅಂದಾಗ ನಮ್ಗೆ ಸ್ವಲ್ಪ ಎಷ್ಟೋ ಕಷ್ಟ ಅನಿಸುತ್ತೆ ಸಂಸ್ಕೃತ ಬರದೇ ಹೋದಾಗ ನಿಜವಾಗಿ ಅರ್ಥ ಆಗದೆ ಹೋದಾಗ ಆದರೆ ಮಂಕುತಿಮ್ಮನ ಕಗ್ಗ ಭಗವದ್ಗೀತೆಯನ್ನು ಸಾಕ್ಷಾತ್ಕರಿಸಿಕೊಂಡಂಥದ್ದು ಉಪನಿಷತ್ತುಗಳ ಸಾರ ಭಗವದ್ಗೀತೆ ಆದರೆ ಭಗವದ್ಗೀತೆಯ ಸಾರ ಮಂಕುತಿಮ್ಮನ ಕಗ್ಗ ಅದನ್ನು ಉದ್ದೇಶ ಏನು ಅಂದರೆ ಆ ಶ್ಲೋಕಕ್ಕೆ ಸಂವಾದಿಯಾಗಿ ಸರಿಸಮನಾಗಿ ಕೆಲವೊಂದು ಕಡೆ ವಿಸ್ತರಿಸಿ ಕೂಡ ಹೇಳುವಂಥ ಶಕ್ತಿ ಕಗ್ಗಕ್ಕಿದೆ ಈ ಕಗ್ಗವನ್ನು ಮುಂದೆ ಹೀಗೆ ಪರೀಕ್ಷೆ ಮಾಡುವಂಥ ಅವಕಾಶ ಭಗವಂತ ಕೊಡ್ತಾನೆ ಅಂತ ನಂಬಿಕೊಂಡು ಮಾತು ಮುಗಿಸ್ತೇನೆ ನಮಸ್ಕಾರ